ಯೋ ಗಾಯ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನು ತಂದಿದ್ದೀನಿ ಅಂದ್ರೆ ಸೂಪರ್ ಆದ ಅದ್ದೂರಿಯಾದ ಮೂವಿಯನ್ನೇ ತಂದಿದ್ದೀನಿ ಅದರಲ್ಲೂ ರಿಯಲ್ ಲೈಫ್ ಅಲ್ಲಿ ನಿಜವಾಗ್ಲೂ ನಡೆದಿರುವ ಕಥೆಯನ್ನ ಬೇಸ್ ಆಗಿಟ್ಟು ತೆಗೆದಿರುವ ಮೂವಿ ಖಂಡಿತ ನಿಮ್ಮ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅದು ಏನು ಅಂದ್ರೆ ಎಲ್ಡರ ಬಗ್ಗೆ ನೀವು ಕೇಳ್ಪಟ್ಟಿರ್ತೀರಾ ಅಲ್ವಾ ಅದೇ ಅಮೆಜಾನ್ ಕಾರ್ಡ್ ಒಳಗಡೆ ಒಂದು ಗೋಲ್ಡನ್ ಸಿಟಿ ಇರ್ತಾ ಇದೆ ಅನ್ನುವ ಒಂದು ಫೇಮಸ್ ಆದ ಕಾನ್ಸ್ಪೆರಸಿ ಥಿಯರಿ ಇರ್ತಾ ಇದೆ ಅಲ್ವಾ ಸೊ ಆ ಗೋಲ್ಡನ್ ಸಿಟಿಯನ್ನ ರಿಯಲ್ ಲೈಫ್ ಅಲ್ಲಿ ಹುಡುಕಿ ಹೋಗಿ ಒಬ್ಬರ ಬಗ್ಗೆಯ ರಿಯಲ್ ಸ್ಟೋರಿನೇ ಈ ಮೂವಿ ಈ ಬ್ರಿಟಿಷ್ ಗವರ್ಮೆಂಟ್ ಒಂದೊಂದು ಕಂಟ್ರಿಗೂ ಹೋಗಿ ಅವರ ಅಧಿಕಾರವನ್ನ ನೆಲಪಡಿಸ್ತಿದ್ರಲ್ವಾ ಅಂತಹ ಸಮಯದಲ್ಲಿ ಈ ಎರಡೆರಡು ಸಿಟಿಯ ಬಗ್ಗೆ ವರ್ಲ್ಡ್ ಪೂರ್ತಿ ತುಂಬಾನೇ ಫೇಮಸ್ ಆಯ್ತು ಸೊ ತುಂಬಾ ಜನರು ಆ ಗೋಲ್ಡನ್ ಸಿಟಿಯನ್ನು ಹುಡುಕಿ ಅಮೆಜಾನ್ ಕಾರ್ಡ್ ಒಳಗಡೆ ಹೋಗೋದಕ್ಕೆ ಶುರು ಮಾಡಿದ್ರು ಆದ್ರೆ ಅಮೆಜಾನ್ ಫಾರೆಸ್ಟ್ ಎಷ್ಟು ದೊಡ್ಡದು ಅದೇ ತರ ಅಪಾಯ ಕೂಡ ಇನ್ನವೇ ತುಂಬಾ ವಿಷಯಗಳನ್ನ ಅಲ್ಲಿಂದ ಕಂಡು ಹಿಡಿಯೋಕೆ ಆಗ್ಲಿಲ್ಲ ಅಲ್ವಾ ಹೀಗಿರ್ಬೇಕಾದ್ರೇನೆ ಆ ಗೋಲ್ಡನ್ ಸಿಟಿಯನ್ನು ಹುಡುಕಿ ಅಮೆಜಾನ್ ಕಾರ್ಡ್ ಒಳಗಡೆ ಹೋದವರು ತುಂಬಾ ಜನರು ಹೊರಗಡೆ ಬಂದೇ ಇಲ್ಲ ಜೀವಂತವಾಗಿ ಸೊ ಅದೇ ತರನೇ ಆ ಗೋಲ್ಡನ್ ಸಿಟಿಯನ್ನು ಹುಡುಕಿ ಅಮೆಜಾನ್ ಫಾರೆಸ್ಟ್ ಒಳಗಡೆ ಹೋಗಿದ್ದ ಒಬ್ಬರ ರಿಯಲ್ ಲೈಫ್ ಸ್ಟೋರಿಯನ್ನೇ ಬೇಸ್ ಆಗಿಟ್ಟು ಮಾಡಿರುವ ಮೂವಿಯನ್ನೇ ಇವತ್ತು ನಾವು ನೋಡ್ತಾ ಇದ್ದೀವಿ ಸೊ ಅವರಿಗೆ ಏನಾಯ್ತು ಗೋಲ್ಡನ್ ಸಿಟಿಯನ್ನು ಹುಡುಕಿ ಅಮೆಜಾನ್ ಕಾರ್ಡ್ ಒಳಗಡೆ ಹೋದವರು ಮತ್ತೆ ರಿಟರ್ನ್ ಹೊರಗಡೆ ಬಂದ್ರೆ ಇಲ್ವೋ ನಿಜವಾಗ್ಲಾ ಗೋಲ್ಡನ್ ಸಿಟಿಯನ್ನು ಖಂಡಿ ಇಲ್ವೋ ಅನ್ನೋ ವಿಷಯವನ್ನ ಸೂಪರ್ ಆಗಿ ಅದ್ದೂರಿಯಾಗಿ ತೋರಿಸಿರುವ ಮೂವಿನೇ ದಿ ಲಾಸ್ಟ್ ಸಿಟಿ ಆಫ್ ಜಿ ಸೊ ನೋಡಕ್ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯದ ಅನ್ನ ಪ್ರೆಸ್ ಮಾಡಿ ನೀವು ಮಾಡುವ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಲೈಕ್ಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ ಫಾಲೋ ಮಾಡಿದಿರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಈವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ಅಲ್ಲಿ ಬ್ರಿಟಿಷ್ ನಾಡನ್ನ ಸೇರಿದ ಒಂದು ಮಿಲಿಟರಿ ಕ್ಯಾಂಪ್ ಅನ್ನೇ ತೋರಿಸುತ್ತಾರೆ ಆ ಕ್ಯಾಂಪ್ ಅಲ್ಲಿ ನಮ್ಮ ಹೀರೋ ಕೂಡ ಒಂದು ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಹಾಗಿರ್ಬೇಕಾದ್ರೆ ಒಬ್ಬರು ದೊಡ್ಡ ಆಫೀಸರ್ ಆ ಜಾಗಕ್ಕೆ ಬಂದು ಎಲ್ಲ ಸೋಲ್ಜರ್ಸ್ ಅನ್ನು ಕರೆದು ನಿಮ್ಮ ಎಲ್ಲರಿಗೂ ಒಂದು ಕುದುರೆ ರೇಸ್ ಇರ್ತಾ ಇದೆ ಸೊ ಬೇಗ ಬನ್ನಿ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಾ ಇರುವ ತುಂಬಾ ಸೋಲ್ಜರ್ಸ್ ಅನ್ನು ಕರ್ಕೊಂಡು ಒಂದು ಜಾಗಕ್ಕೆ ಬಂದು ಅಸೆಂಬಲ್ ಮಾಡ್ತಾರೆ ಆಮೇಲೆ ಆಫೀಸರ್ ಎಲ್ಲ ಸೋಲ್ಜರ್ಸ್ಗೂ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾರೆ ಇವತ್ತು ರಾತ್ರಿ ನಮ್ಮ ಕ್ಯಾಂಪ್ ಅಲ್ಲಿ ದೊಡ್ಡ ಡಿನ್ನರ್ ಪಾರ್ಟಿ ನಡೆಯಲಿದೆ ಆ ಪಾರ್ಟಿಗೆ ದೊಡ್ಡ ದೊಡ್ಡ ವಿಲ್ಲ ಬರ್ತಾರೆ ಆದ್ರಿಂದ ನೀವು ಏನನ್ನ ಮಾಡ್ಬೇಕಂದ್ರೆ ಜಿಂಕೆ ಬೇಟೆಯನ್ನ ಆಡ್ ಆ ರೀತಿ ಬೇಟೆಯನ್ನು ಸಕ್ಸಸ್ಫುಲ್ ಆಗಿ ಯಾರು ಕಂಪ್ಲೀಟ್ ಮಾಡ್ತೀರೋ ಅವರಿಗೆ ಒಂದು ಗಿಫ್ಟ್ ಕೂಡ ಇರ್ತಾ ಇದೆ ಅಂತ ಅನೌನ್ಸ್ ಮಾಡ್ಬೇಕಾದ್ರೆ ಇದಕ್ಕಾಗಿ ಸೋಲ್ಜರ್ಸ್ ಎಲ್ಲರೂ ಕುದುರೆಯಲ್ಲಿ ತುಂಬಾನೇ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಾ ಇರ್ತಾರೆ ಅದೇ ತರ ಅಲ್ಲಿ ಒಂದು ಜಿಂಕೆ ಓಡೋಗ್ತಾ ಇರಬೇಕಾದ್ರೆ ನಮ್ಮ ಸೋಲ್ಜರ್ಸ್ ಎಲ್ಲರೂ ಅದನ್ನ ಚೇಂಜ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ರೀತಿ ಹೋಗ್ಬೇಕಾದ್ರೆ ತುಂಬಾ ಕುದುರೆಗಳು ಡ್ಯಾಶ್ ಮಾಡ್ಕೊಂಡು ಕೆಳಗಡೆ ಬಿದ್ದೋಗ್ತವೆ ಆದ್ರೂ ನಮ್ಮ ಹೀರೋ ಹೇಗಾದ್ರೂ ಆ ಜಿಂಕೆಯನ್ನು ಬೇಟೆಯ ಆಡ್ಬಿಡ್ಬೇಕು ಅಂತ ಹಿಂದೆ ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ ಆದ್ರೆ ಒಂದು ಸ್ಟೇಜ್ ಅಲ್ಲಿ ಆ ಜಿಂಕೆ ಕಾಡು ಒಳಗಡೆ ಓಡಿ ಹೋಗ್ಬಿಡುತ್ತೆ ಕಾಡು ಒಳಗಡೆ ಹೋಗುವ ದಾರಿ ತುಂಬಾ ಸೋಲ್ಜರ್ಸ್ ಗೆ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲರೂ ಅಲ್ಲೇ ಸ್ಟಾಪ್ ಆಗ್ಬಿಡ್ತಾರೆ ಆದ್ರೆ ನಮ್ಮ ಹೀರೋ ಮಾತ್ರ ಧೈರ್ಯ ತುಂಬಿಕೊಂಡು ಕಾಡು ಒಳಗಡೆ ಹೋಗಿ ಕೋಣೆಗೆ ಆ ಜಿಂಕೆ ಭೇಟಿ ಆಡ್ ಆದ್ರಿಂದ ಎಲ್ಲರೂ ನಮ್ಮ ಹೀರೋವನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ ಇದನ್ನ ನೋಡೋಕೆ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹೀರೋ ಅವರ ವೈಫ್ ಕೂಡ ತುಂಬಾನೇ ಖುಷಿ ಆಗ್ತಾರೆ ಸೊ ಹಾಗೆ ಸೀನ್ ಕಟ್ ಮಾಡಿದ್ರೆ ಹೀರೋ ಅವರ ಮನೆಯನ್ನೇ ತೋರಿಸ್ತಾರೆ ರಾತ್ರಿ ಆಗಿರುತ್ತೆ ಅಲ್ಲಿ ನಮ್ಮ ಹೀರೋ ಅವರ ವೈಫ್ ಪಾರ್ಟಿಗೆ ಹೋಗೋದಕ್ಕಾಗಿ ತುಂಬಾ ಸೂಪರ್ ಆಗಿ ಪಕ್ಕವಾಗಿ ರೆಡಿ ಆಗಿರ್ತಾರೆ ಆದ್ರೆ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ನಾರ್ಮಲ್ ಆದ ಡ್ರೆಸ್ ಅಲ್ಲೇ ಇರ್ತಾ ಇದ್ದಾರೆ ಯಾಕೆ ಡ್ರೆಸ್ ಚೇಂಜ್ ಮಾಡ್ಲಿಲ್ವಾ ಅಂತ ಅವರ ಹೆಂಡತಿ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಓ ಅದಾ ಅದೇನೇ ನನ್ನ ಮಾಸ್ಟರ್ ಪ್ಲಾನ್ ಏನು ಅಂದ್ರೆ ಆ ಪಾರ್ಟಿಗೆ ದೊಡ್ಡ ದೊಡ್ಡ ವಿ ಐ ಪಿ ಬರ್ತಾರೆ ಆ ರೀತಿ ಬಂದವರು ಈ ಯಾರು ಬೇಟೆ ಆಡಿದು ಅಂತ ಖಂಡಿತ ಕೇಳಿ ಕೇಳ್ತಾರೆ ಆ ಸಮಯದಲ್ಲಿ ಈ ಡ್ರೆಸ್ ಅಲ್ಲಿ ನಾನು ಬಂದು ನಿಂತ್ಕೋಬೇಕಾದ್ರೆ ಇನ್ನ ಇವರನ್ನ ಪ್ರಮೋಟ್ ಮಾಡಿಲ್ವಾ ಬೇಗ ಇವರನ್ನ ಪ್ರೊಮೋಟ್ ಮಾಡಿ ಅಂತ ಅಲ್ಲಿಗೆ ಬಂದಿರುವ ದೊಡ್ಡ ಆಫೀಸರ್ಸ್ ಎಲ್ಲ ನನಗೆ ರೆಕಮೆಂಡ್ ಮಾಡ್ತಾರೆ ಸೊ ಅದಕ್ಕಾಗಿ ನಾನು ರೆಡಿ ಆಗಿಲ್ಲ ಅಂತ ಒಂದು ದೊಡ್ಡ ಪ್ಲಾನ್ ಅನ್ನ ಹಾಕಿರ್ತಾನೆ ನಮ್ಮ ಹೀರೋ ಅದೇ ತರ ಆಮೇಲೆ ಪಾರ್ಟಿಗೆ ಬರ್ತಾರೆ ಬಂದ್ರೆ ನಮ್ಮ ಹೀರೋ ಅನ್ಕೊಂಡಿದ್ದ ಹಾಗೆ ದೊಡ್ಡ ದೊಡ್ಡ ವಿ ಎ ಪಿಸ್ ಎಲ್ಲ ಬಂದಿರ್ತಾರೆ ಅದರಲ್ಲಿ ಒಬ್ಬರ ಆಫೀಸರ್ ನಮ್ಮ ಹೀರೋ ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಈ ಜಿಂಕೆಯನ್ನ ಯಾರು ಬೇಟೆ ಆಡಿದ್ರು ಅಂತ ಕೇಳ್ತಾರೆ ಅದಕ್ಕೆ ನಮ್ಮ ಹೀರೋ ಇರುವ ಕ್ಯಾಂಪಿನ ಹೆಡ್ ಅದೆಲ್ಲ ಏನು ದೊಡ್ಡ ವಿಷಯ ಇಲ್ಲ ಸರ್ ಬನ್ನಿ ನನ್ನ ಜೊತೆ ಅಂತ ಹೇಳಿ ಎಲ್ಲ ಪಿಸ್ ಅನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಇದನ್ನು ನೋಡಿದ ನಮ್ಮ ಹೀರೋನು ಟೆನ್ಶನ್ ಆಗ್ತಾವೆ ಆದ್ರೆ ಹೊರಗಡೆ ತೋರಿಸ್ಕೊಳ್ಳಲ್ಲ ಹಾಗೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ ಈ ಕ್ಯಾಂಪಿನ ಹೆಡ್ ನಮ್ಮ ಹೀರೋವನ್ನು ಕರೆಸಿರ್ತಾರೆ ಏನು ಇಂಪಾರ್ಟೆಂಟ್ ಆದ ಕೆಲಸ ಅನ್ಸುತ್ತೆ ಜಿಯೋಗ್ರಫಿಕಲ್ ಸೊಸೈಟಿ ಡಿಪಾರ್ಟ್ಮೆಂಟ್ ಅನ್ನ ಹೋಗಿ ಮೀಟ್ ಮಾಡು ಅವರು ಕೊಡುವ ಕೆಲಸವನ್ನ ಕರೆಕ್ಟ್ ಆಗಿ ಫಿನಿಶ್ ಮಾಡಿ ಬಾ ಅಂತ ಹೇಳಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಹಾ ಪ್ರಮೋಷನ್ ಕೊಡಲ್ಲ ಏನನ್ನು ಕೊಡಲ್ಲ ಆದ್ರೆ ಇವರುಗಳು ಕೊಡುವ ಕೆಲಸಗಳನ್ನ ಮಾತ್ರ ಮಾಡಿ ಮುಗಿಸಬೇಕಂತೆ ಅನ್ನೋ ರೀತಿ ಅವರ ಮನಸ್ಸೊಳಗಡೆ ಅನ್ಕೊಂಡು ಇಷ್ಟವಿಲ್ಲದೇನೆ ಆ ಜೋಗ್ರಫಿಕಲ್ ಟೀಮ್ ಇರುವ ಡಿಪಾರ್ಟ್ಮೆಂಟ್ ಗೆ ಹೋಗ್ತಾರೆ ಅಲ್ಲಿ ನಮ್ಮ ಹೀರೋಗೆ ಏನು ಕೆಲಸವನ್ನ ಕೊಡ್ತಾರೆ ಅಂದ್ರೆ ಬೊಲಿವಿಯ ನಾಡಿನ ಮ್ಯಾಪ್ ಅನ್ನು ತೋರಿಸಿ ಈ ಮ್ಯಾಪ್ ಇನ್ನ ಫುಲ್ ಆಗಿ ಕಂಪ್ಲೀಟ್ ಆಗಿಲ್ಲ ಸರಿಯಾದ ಇನ್ಫಾರ್ಮೇಶನ್ ಸಿಗಲಿಲ್ಲ ಆದ್ರಿಂದ ನೀವು ಏನನ್ನ ಮಾಡ್ತೀರಾ ಅಂದ್ರೆ ಬೊಲಿವಿಯ ನಾಡಿಗೆ ಹೋಗಿ ಕಂಪ್ಲೀಟ್ ಆಗಿ ಒಂದು ಸರ್ವೆ ಈ ಮ್ಯಾಪ್ ಅನ್ನು ಫಿನಿಶ್ ಮಾಡಿ ಕೊಡಿ ಆ ರೀತಿ ಮಾತ್ರ ನೀವು ಫಿನಿಶ್ ಮಾಡಿ ಬಿಟ್ರೆ ನಿಮಗೆ ರೆಕಮೆಂಡೇಶನ್ ಅನ್ನ ಮಾಡಿ ನಿಮಗೆ ಪ್ರಮೋಷನ್ ಅನ್ನ ತಕ್ಕ ನಮ್ಮ ಕರ್ತವ್ಯ ಅದಕ್ಕೆ ನಾವು ಗ್ಯಾರಂಟಿ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋನು ಸರಿ ಅಂತ ಖುಷಿಯಾಗಿ ಒಪ್ಕೋತಾರೆ ಸೊ ಆಮೇಲೆ ಮನೆಯಲ್ಲಿ ಅವರ ಹೆಂಡತಿ ಹತ್ರ ಪರ್ಮಿಷನ್ ಅನ್ನು ತಗೊಂಡು ನಮ್ಮ ಹೀರೋ ಅವರ ಪಯಣವನ್ನ ಶುರು ಮಾಡ್ತಾರೆ ಹೋಗೋ ದಾರಿಯಲ್ಲಿ ಆ ಸೊಸೈಟಿಯನ್ನು ಸೇರಿದವರು ನಮ್ಮ ಹೀರೋಗೆ ಅಸಿಸ್ಟೆಂಟ್ ಆಗಿ ಒಬ್ಬರನ್ನ ಕಳಿಸಿ ಹಾಗೆ ಇಬ್ಬರು ಮಾತಾಡಿಕೊಂಡು ಅವರ ಪಯಣವನ್ನ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಕೊನೆಯದಾಗಿ ಆ ಬುಳಿವಿಯ ನಾಡಿಗೂ ಬಂದು ತಲುಪ್ತಾರೆ ಅಲ್ಲಿಗೆ ಬಂದಿದ್ದ ತಕ್ಷಣ ಇವರು ಹೇಗೆ ಆ ಮ್ಯಾಪ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ ಒಂದೊಂದು ಜಾಗಕ್ಕೂ ಹೋಗಿ ಸರ್ವೆ ವನ್ನು ತೆಗೆದು ಕೊನೆಯದಾಗಿ ಅಮೆಝಾನ್ ಫಾರೆಸ್ಟ್ ಒಳಗಡೆ ಒಂದು ರಿವರ್ ಇರ್ತಾ ಇದೆ ಆ ರಿವರ್ ಸ್ಟಾರ್ಟಿಂಗ್ ಗೆಲ್ ಇರ್ತಾ ಇದೆ ಅನ್ನೋ ವಿಷಯವನ್ನ ಕಂಡಿಡಿದ್ರೆ ಮಾತ್ರನೇ ಈ ಮ್ಯಾಪ್ ಅನ್ನ ನಾವು ಕಂಪ್ಲೀಟ್ ಮಾಡೋಕೆ ಆಗುತ್ತೆ ಅನ್ನೋ ಗೆ ಬರ್ತಾರೆ ನಮ್ಮ ಹೀರೋ ಮತ್ತೆ ಅವರ ಅಸಿಸ್ಟೆಂಟ್ ಹೀಗಿರ್ಬೇಕಾದ್ರೆ ನಮ್ಮ ಹೀರೋ ತುಂಬಾ ದಿನದಿಂದ ಬೆಟ್ಟ ಗುಡ್ಡ ಪಾತಾಳ ಅಂತ ಎಲ್ಲವನ್ನು ಸರ್ವೆ ತೆಗೆದ್ಬಿಟ್ಟು ಕೊನೆಯದಾಗಿ ಅಮೆಝಾನ್ ಫಾರೆಸ್ಟ್ ಒಳಗಡೆನೂ ಬರ್ತಾರೆ ಮತ್ತೆ ಇವರು ತುಂಬಾ ದಿನದಿಂದ ಹೊರಗಡೆ ಸುತ್ತಾಡ್ತಾ ಇದಾರೆ ಅಲ್ವಾ ಆದ್ರಿಂದ ಇವರು ತಂದಿರುವ ಫುಡ್ ಕೂಡ ಖಾಲಿ ಆಗ್ಬಿಟ್ಟಿರುತ್ತೆ ಆದ್ರಿಂದ ಕಾಡ್ ಒಳಗಡೆ ಹೋಗೋದಕ್ಕೂ ಮುಂಚೆ ಕಾಡಿನ ಹೊರಗಡೆನೆ ಈ ಬ್ರಿಟಿಷ್ ಅವರಿಗೆ ಸೇರಿದ ಒಂದು ರಬ್ಬರ್ ತೋಟ ಇರುತ್ತೆ ಅಲ್ಲಿಗೆ ಹೋಗಿ ನಾವು ಈ ರೀತಿ ಕೆಲಸವಾಗಿ ಬಂದಿದ್ವಿ ನಮ್ಮ ಹತ್ರ ಫುಡ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಆದ್ರಿಂದ ನೀವು ನಮಗೆ ಹೆಲ್ಪ್ ಮಾಡ್ಬೇಕು ನಮಗೆ ತಿನ್ನೋದಕ್ಕೆ ಊಟನು ಮತ್ತೆ ನಮ್ಮ ಪಯಣವನ್ನ ಕಂಟಿನ್ಯೂ ಮಾಡೋದಕ್ಕಾಗಿ ಒಂದು ಐದು ಕೆಲಸಗಾರರನ್ನು ನೀವು ನಮಗೆ ಕೊಡ್ಬೇಕು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ರಬ್ಬರ್ ತೋಟದ ಓನರ್ ಕೂಡ ಸರಿ ಅನ್ನೋ ತರ ಒಪ್ಕೋತಾರೆ ಆದ್ರಿಂದ ನೆಕ್ಸ್ಟ್ ದಿನಾನೇ ಆ ಜಾಗದಿಂದ ಒಂದು ಐದಾರು ಕೆಲಸಗಾರರನ್ನ ಕರ್ಕೊಂಡು ನಮ್ಮ ಹೀರೋ ಬೋಟ್ ಅಲ್ಲಿ ಹೊರಡುತ್ತಾರೆ ದಾರಿ ತೋರ್ಸೋದಕ್ಕಾಗಿ ಒಬ್ಬ ಗುಲಾಮನನ್ನ ಕೂಡ ಅವರ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಇವರ ಪಯಣವನ್ನ ಶುರು ಮಾಡ್ತಾರೆ ಸೊ ಈ ರಿವರ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋ ವಿಷಯವನ್ನ ಮಾತ್ರ ಇವರು ಬಿಟ್ರೆ ಇವರ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ನೇರವಾಗಿ ಹೋಗ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತೆ ನಮ್ಮ ಹೀರೋ ತುಂಬಾ ವಿಷಯಗಳನ್ನ ನೋಟ್ ಮಾಡ್ಕೊತಾ ಇರ್ತಾರೆ ಅವರ ಬುಕ್ ಅಲ್ಲಿ ಆ ಸಮಯದಲ್ಲಿ ಒಬ್ಬರು ನಿಮಗೆ ಈ ರೀತಿ ಲೆಟರ್ ಬಂದಿದೆ ಅಂತ ತಂದು ನಮ್ಮ ಹೀರೋ ಹತ್ರ ಒಂದು ಲೆಟರ್ ಅನ್ನು ಕೊಟ್ಟು ಹೋಗ್ತಾರೆ ಆಮೇಲೆ ಇವರು ತುಂಬಾನೇ ಊಟವನ್ನ ತಂದಿರ್ತಾರೆ ತಿನ್ನೋದಕ್ಕೆ ಆದ್ರೆ ತುಂಬಾ ದಿನ ಆಗ್ಬಿಟ್ಟಿರೋದ್ರಿಂದ ಇವರು ತಂದಿರುವ ಊಟವೆಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ಆದ್ರಿಂದ ನಾವು ಮೀನನ್ನ ಹಿಡಿದು ತಿನ್ನೋಣ ಅಂತ ಬಳೆಯನ್ನ ಬೀಸ್ತಾರೆ ನೀರಿಗೆ ಆದ್ರೆ ಇವರು ಎಷ್ಟೇ ಟ್ರೈ ಮಾಡಿದ್ರು ಇವರುಗಳಿಗೆ ಮೀನುಗಳು ಮಾತ್ರ ಸಿಗೋದಿಲ್ಲ ಹಾಗೆ ಆ ರಿವರ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ಕೊನೆಯಲ್ಲಿ ಒಂದು ಬೋಟ್ ಆ ರಿವರ್ ಅಲ್ಲಿ ನಿಂತಿರೋದನ್ನ ನೋಡ್ತಾರೆ ಅದರಲ್ಲಿ ಒಬ್ಬರು ಕೂತಿರೋ ತರನೂ ಇರುತ್ತೆ ಸೊ ಇವ್ರುಗಳು ಇಲ್ಲಿಂದಾನೆ ಕಿರ್ಚ್ಕೋತಾರೆ ಹೇ ಏನಾದ್ರೂ ಹೆಲ್ಪ್ ಬೇಕಾ ಏನಿಕಾಗಿ ಅಲ್ಲೇ ಒಂದೇ ಜಾಗದಲ್ಲಿ ಇರ್ತಾ ಇದ್ದೀರಾ ಏನಾದ್ರು ಹೆಲ್ಪ್ ಬೇಕಾ ಅಂತ ಕೇಳಿ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಬಾಣ ಬಂದು ಇವರ ಬೋಟ್ ಅಲ್ಲಿರುವ ಒಬ್ಬನಿಗೆ ಚುಚ್ಚುತ್ತೆ ಆದ್ರಿಂದ ಅವರು ಹಾಗೆ ಕೊಳಪ್ಸಾಗಿ ನೀರು ಒಳಗಡೆ ಬಿದ್ದೋಗ್ತಾರೆ ಇವಾಗ ಏನ್ ಆಗ್ತಾ ಇದೆ ಅಂದ್ರೆ ಈ ಕಾಡಿನಲ್ಲಿ ವಾಸವಾಗಿರುವ ಬುಡಕಟ್ಟಿನ ಜನರು ಇವ್ರುಗಳನ್ನ ಬೇಟಿ ಆಡೋದಕ್ಕೆ ಶುರು ಮಾಡ್ತಾರೆ ಬಾಣಗಳನ್ನ ಬಿಟ್ಟು ಇವರುಗಳನ್ನ ಸಾಯಿಸೋಕೆ ಟ್ರೈ ಮಾಡ್ತಾರೆ ಆದ್ರಿಂದ ಮಿಕ್ಕಿರೋರು ಹೆದರ್ಕೊಂಡು ನೀರು ಒಳಗಡೆ ಜಂಪ್ ಮಾಡಿ ಬಿಡ್ತಾರೆ ಬೋಟ್ ಹಾಗೆ ಮೂವ್ ಆಗ್ತಾ ಇರುತ್ತೆ ನೀರಲ್ಲಿ ಯಾವಾಗ ಆ ಬುಡಕಟ್ಟು ಜನರನ್ನ ಕ್ರಾಸ್ ಮಾಡುತ್ತಾ ತಕ್ಷಣ ನಮ್ಮ ಹುಡುಗರೆಲ್ಲ ಮತ್ತೆ ಬೋಟಿಗೆ ಹತ್ಕೋತಾರೆ ಹೇಗೂ ತಪ್ಪಿಸಿಕೊಂಡ್ರು ಎಲ್ಲರೂ ಆದ್ರೆ ಇವರ ಟೀಮ್ ಅಲ್ಲಿ ಒಬ್ಬರನ್ನ ಕಳ್ಕೊಂಡಿದ್ದಾರೆ ಅಲ್ವಾ ಅವರು ನೀರಿಗೆ ಬಿದ್ದಿದ್ದ ತಕ್ಷಣ ಅವರನ್ನ ನೀರು ಒಳಗಡೆ ಇದ್ದಿದ್ದ ಪಿರಣ ಮೀನುಗಳು ಅವರನ್ನ ಕೊಚ್ಚಿ ಕೊಚ್ಚಿ ತಿಂದ್ಬಿಡ್ತವೆ ಸೊ ಇದನ್ನ ನೋಡಿದ ನಮ್ಮ ಹೀರೋ ಚೇ ನಮ್ಮ ಟೀಮ್ ಅಲ್ಲಿ ಒಬ್ಬರನ್ನ ಕಳ್ಕೊಬಿಟ್ಟಿವಲ್ಲ ಅಂತ ತುಂಬಾನೇ ಬೇಜಾರಾಗ್ತಾರೆ ಆದ್ರೂ ಪರವಾಗಿಲ್ಲ ನಾವು ಬಂದಿದ ಕೆಲಸವನ್ನ ಫಸ್ಟ್ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಮತ್ತೆ ಅವರ ಪಯಣವನ್ನ ಶುರು ಮಾಡ್ತಾರೆ ನಮ್ಮ ಹೀರೋ ಹಾಗೆ ದಿನಗಳು ಕಳೆಯುತ್ತೆ ಆ ರೀತಿ ಇವರು ಹೋಗುವ ಜಾಗಗಳಲ್ಲಿ ಕತ್ತಲೆ ಆಗ್ಬಿಟ್ರೆ ಒಂದು ಜಾಗದಲ್ಲಿ ಸ್ಟೇ ಆಗಿದ್ದು ನೆಕ್ಸ್ಟ್ ದಿನ ಬೆಳಗ್ಗೆ ಆಗಿದ ತಕ್ಷಣ ಮತ್ತೆ ಇವರ ಪಯಣವನ್ನ ಶುರು ಮಾಡ್ತಾರೆ ಈ ರೀತಿ ಹೋಗ್ತಾ ಇರ್ಬೇಕಾದ್ರೇ ಒಂದು ದಿನ ರಾತ್ರಿ ಸ್ಟೇ ಆಗಿರ್ಬೇಕಾದ್ರೆ ನಮ್ಮ ಹೀರೋಗೆ ಒಂದು ಲೆಟರ್ ಬಂದಿರುತ್ತೆ ಅಲ್ವಾ ಆ ಲೆಟರ್ ಅನ್ನು ಇನ್ನೊಬ್ಬನ ಹತ್ರ ಕೊಟ್ಟು ಓದೋದಕ್ಕೆ ಹೇಳ್ತಾರೆ ನಮ್ಮ ಹೀರೋ ಆ ಲೆಟರ್ ಏನನ್ನ ಬರ್ದಿದೆಯಾ ಅಂದ್ರೆ ನಮ್ಮ ಹೀರೋ ಅವರ ವೈಫ್ ಬರ್ದಿರೋ ಲೆಟರ್ ಅದು ನಮ್ಮ ಹೀರೋ ಈ ಗೆ ಹೊರಡಕ್ಕೂ ಮುಂಚೆನೆ ಅವರ ಹೆಂಡತಿ ಪ್ರೆಗ್ನೆಂಟ್ ಆಗಿ ಇದ್ದಿರ್ತಾರೆ ಇವಾಗ ಅವರಿಗೆ ಒಂದು ಗಂಡು ಮಗು ಆಗಿದೆ ಅಂತೆ ಅಂತ ಓದ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋ ಸಾಕು ಸಾಕು ಸ್ಟಾಪ್ ಮಾಡು ಇದನ್ನ ಕೇಳ್ತಾ ಕೇಳ್ತಾ ನನ್ನ ಮನಸ್ಸಿಗೆ ತುಂಬಾನೇ ಬೇಜಾರಾಗ್ತಾ ಇದೆ ಆಮೇಲೆ ನನಗೆ ನನ್ನ ಮನೆಯ ನೆನಪಾಗ್ಬಿಡುತ್ತೆ ಅಂತ ಹೇಳಿ ಲೆಟರ್ ನ ಕಿತ್ತು ಬೆಂಕಿಗೆ ಹಾಕ್ಬಿಡ್ತಾರೆ ಹಾಗೆ ದಿನಗಳು ಕಳೆಯುತ್ತೆ ದಿನಗಳು ಹಾಗೆ ತಿಂಗಳಾಗಿ ಕಳೆಯುತ್ತೆ ಇವ್ರುಗಳು ಹಾಗೆ ಹೋಗ್ತಾ ಇರ್ತಾರೆ ಆ ರಿವರ್ ನ ಎಂಡನ ಹುಡುಕಿ ಸೊ ಆ ರಿವರ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ವಿಷಯವನ್ನ ಕಂಡಿರ್ದ್ ಬಿಟ್ರೆ ಇವರು ಈ ಮ್ಯಾಪ್ ಅನ್ನ ಕಂಪ್ಲೀಟ್ ಮಾಡಿ ಬಿಡಬಹುದು ಸೊ ಆದ್ರಿಂದ ಇವರುಗಳು ಹಾಗೆ ಹೋಗ್ತಾನೆ ಇರಬೇಕಾದ್ರೆ ಇವರ ಹತ್ರ ಇರುವ ಫುಡ್ ಕಂಪ್ಲೀಟ್ ಆಗಿ ಖಾಲಿ ಆಗ್ಬಿಡ್ತಾ ಇದೆ ಆದ್ರಿಂದ ಇವರ ಟೀಮ್ ಅಲ್ಲಿ ಇರುವ ಒಬ್ಬ ಸಾಕು ನಾವು ಇಷ್ಟು ದೂರ ಬಂದಿದ್ದು ಇದ್ರ ಮೇಲೆ ನಾವು ಹೋದ್ರೆ ಜೀವಂತವಾಗಿ ಇರೋಕೆ ಆಗಲ್ಲ ಊಟ ಎಲ್ಲ ಖಾಲಿ ಆಗ್ಬಿಟ್ಟಿದೆ ನಾವು ಸತ್ತೋಗ್ಬಿಡ್ತೀವಿ ಅಂತ ಹೇಳಬೇಕಾದ್ರೆ ಆವಾಗ ಹೀರೋನೆ ಇಲ್ಲ ಇನ್ನ ಸ್ವಲ್ಪ ದೂರ ಹೋದ್ರೇನೆ ಸಾಕು ಈ ರಿವರ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ನಾವು ಬಿಡ್ತೀವಿ ಆದ್ರಿಂದ ನಾವು ಹೋಗ್ಲೇಬೇಕು ಅಂತ ಹೇಳಬೇಕಾದ್ರೆ ಅದರಲ್ಲಿ ಟೆನ್ಷನ್ ಆದ ವ್ಯಕ್ತಿ ಕೈಗೆ ಚಾಕುವನ್ನು ತಗೊಂಡು ನಮ್ಮ ಹೀರೋವನ್ನ ಚುಚ್ಚೋಕೆ ಬರ್ತಾನೆ ಆವಾಗ ನಮ್ಮ ಹೀರೋಗೆ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ ಅಲ್ವಾ ಅವನು ಗನ್ನ ಯೂಸ್ ಮಾಡಿ ಚಾಕುವನ್ನು ಹಿಡ್ದಿರೋ ವ್ಯಕ್ತಿ ಕಿವಿಗೇನೆ ಶೂಟ್ ಮಾಡ್ತಾವೆ ಈ ರೀತಿ ಇಲ್ಲಿ ಗಲಾಟಿ ನಡೀತಾ ಇರಬೇಕಾದ್ರೆ ಆವಾಗ ನಮ್ಮ ಹೀರೋ ಒಂದು ವಿಷಯವನ್ನು ನೋಟಿಸ್ ಮಾಡ್ತಾವ್ರೆ ಅಲ್ಲಿ ಒಂದು ವಾಟರ್ ಫಾಲ್ಸ್ ಇರ್ತಾ ಇದೆ ಅಷ್ಟೇ ನಾವು ಕಂಡಿರ್ದಾಯ್ತು ನಾವು ಆ ಜಾಗಕ್ಕೆ ಬಂದ್ಬಿಟ್ಟಿದೀವಿ ಸ್ವಲ್ಪ ಹೊತ್ತು ಸುಮ್ನಿರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಈ ಜಾಗದಲ್ಲಿ ಆ ರಿವರ್ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ ಇವ್ರಗಳಿಗೆ ಖುಷಿಯನ್ನು ತಡ್ಕೊಳೋಕೇನೆ ಆಗ್ತಾ ಇಲ್ಲ ತುಂಬಾನೇ ಸಂತೋಷವಾಗಿರ್ತಾವೆ ಆ ರೀತಿ ಇರ್ಬೇಕಾದ್ರೆ ಇವರುಗಳು ಇವರ ಜೊತೆಗೇನೆ ಒಬ್ಬ ಗುಲಾಮನ ಕರ್ಕೊಂಡು ಬಂದಿರ್ತಾರೆ ಅಲ್ವಾ ಅವನು ಏನನ್ನ ನೋಡಿ ಹೆದರಿ ಪೇಚಾಡ್ತಾನೆ ಇರ್ತಾವೆ ಸೊ ಅವನ ಲ್ಯಾಂಗ್ವೇಜ್ ಏನು ನಮ್ಮ ಹೀರೋಗೆ ಗೊತ್ತಿರುತ್ತೆ ಆದ್ರಿಂದ ಅವನ ಹತ್ರ ಮಾತಾಡ್ತಾರೆ ಆವಾಗ ಅವನು ಏನನ್ನ ಹೇಳ್ತಾನೆ ಅಂದ್ರೆ ನೀವು ನಾರ್ಮಲ್ ಆಗಿ ಬರೀ ಈ ರಿವರ್ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಹುಡುಕಿ ಬಂದಿದ್ರೆ ಏನು ತೊಂದರೆ ಇಲ್ಲ ಪರವಾಗಿಲ್ಲ ಆದ್ರೆ ನೀವು ಮಾಡೋದನ್ನೆಲ್ಲ ನೋಡಿದ್ರೆ ಡೊರಾಡೋ ಸಿಟಿಯನ್ನ ಕಂಡು ಹಿಡಿಯೋದಕ್ಕೆ ಬಂದಿರೋ ರೀತಿ ಕಾಣ್ತಾ ಇದೆಯಲ್ಲ ಅದನ್ನ ಮಾತ್ರ ನೀವು ಹುಡುಕಿ ಹೋದ್ರೆ ಖಂಡಿತ ನಿಮಗೆ ಸಾವು ಖಚಿತ ಅನ್ನೋ ತರ ಹೇಳ್ತಾ ಇರ್ತಾನೆ ಸೊ ಇದನ್ನ ನಮ್ಮ ಹೀರೋನು ನೋಟ್ ಮಾಡಿ ಇಟ್ಕೋತಾನೆ ಆಮೇಲೆ ಹೇಗೋ ಈ ಜಾಗಕ್ಕೆ ಬಂದ್ಬಿಟ್ಟಿದ್ದಾರೆ ಅಲ್ವಾ ಆದ್ರೆ ಇದಕ್ಕೂ ಮುಂಚೆ ಈ ಜಾಗಕ್ಕೆ ಮನುಷ್ಯರು ಯಾರು ಬಂದಿಲ್ಲ ಅನ್ಸುತ್ತೆ ನಮ್ಮ ಹೀರೋನಿ ಈ ಜಾಗಕ್ಕೆ ಫಸ್ಟ್ ಟೈಮ್ ಬಂದು ಈ ವಿಷಯವನ್ನ ಕಂಡು ಅನ್ನೋದ್ರಿಂದ ಅವನಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಆದ್ರಿಂದ ಅಲ್ಲಿ ಸರ್ವೆ ರೀಡಿಂಗ್ಸ್ ಅನ್ನ ತಗೋತಾ ಇರ್ತಾರೆ ಆ ರೀತಿ ತಗೋತಾನೆ ಇರಬೇಕಾದ್ರೆ ಕಾರ್ಡ್ ಹೀರೋ ಅವರ ಗಣ್ಣ ತಗೊಂಡು ರೆಡಿ ಆಗಿ ಒಳಗಡೆ ಶೂಟ್ ಮಾಡ್ತಾರೆ ಏನು ಅಂತ ನೋಡಿದ್ರೆ ಕಾರ್ಡ್ ಹಂದಿ ಸೊ ಇವ್ರುಗಳಿಗೆ ತಿನ್ನೋದಕ್ಕೂ ಒಂದು ವಿಷಯ ಸಿಗ್ಬಿಟ್ಟಿದೆ ಅಲ್ವಾ ಆದ್ರಿಂದ ಅದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾರೆ ಆಮೇಲೆ ಆ ಹಂದಿಯನ್ನ ತಗೊಂಡು ಈ ಕಡೆ ಬರ್ಬೇಕಾದ್ರೆ ಆ ಜಾಗದಲ್ಲಿ ಹಳೆ ಕಾಲದ ಮನುಷ್ಯರು ಯೂಸ್ ಮಾಡಿದ್ದ ಮಣ್ಣಿಂದ ಆಗಿರುವ ವಸ್ತುಗಳೆಲ್ಲ ಇರುತ್ತೆ ಸೊ ಇದನ್ನ ನೋಡಿದ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ತಾನೆ ಯಾಕೆಂದ್ರೆ ಮುಂಚೆ ಈ ಜಾಗಕ್ಕೆ ಮನುಷ್ಯರೇ ಬಂದಿಲ್ಲ ಅಂತ ತಾನೆ ನಮ್ಮ ಹೀರೋ ಅನ್ಕೊಂಡಿದ್ದ ಮತ್ತೆ ಈ ಅಮೆಜಾನ್ ಫಾರೆಸ್ಟ್ ಒಳಗಡೆ ತಾನೆ ಆ ಎಲ್ಡೆರಡು ಗೋಲ್ಡನ್ ಸಿಟಿ ಇರ್ತಾ ಇದೆಯಾ ಅನ್ನೋ ಒಂದು ಕಟ್ಟುಕತೆಯನ್ನು ಕೇಳಿರ್ತಾನೆ ಅಲ್ವಾ ಹಾಗಾದ್ರೆ ಅದು ನಿಜವಾಗಿರ್ಬೋದಾ ಅದನ್ನ ಹುಡುಕಿ ಬಂದು ತುಂಬಾ ಜನರು ಕಾಣಿಯಾಗಿ ಬಿಟ್ಟಿದ್ದಾರಲ್ಲ ಹಾಗಾದ್ರೆ ನಾನು ಇವಾಗ ಅದನ್ನ ಅಂತ ತುಂಬಾನೇ ಶಾಕ್ ಆಗ್ತಾನೆ ನಮ್ಮ ಹೀರೋ ಆದ್ರೂ ಅವ್ರಗಳಿಗೆ ಇವಾಗ ಟೈಮ್ ಇಲ್ಲ ಅಲ್ವಾ ಆದ್ರಿಂದ ಆ ಹಂದಿಯನ್ನ ಮಾತ್ರ ತಗೊಂಡು ಅಲ್ಲಿಂದ ಹೊರಡ್ತಾರೆ ಆಮೇಲೆ ನಮ್ಮ ಹೀರೋ ಮತ್ತೆ ತುಂಬಾ ದಿನ ಟ್ರಾವೆಲ್ ಮಾಡಿ ಕೊನೆಯದಾಗಿ ಒಂದು ದೊಡ್ಡ ಶಿಪ್ ಮುಖಾಂತರ ಅವನ ನಾಡಿಗೆ ಬಂದು ತಲುಪ್ತಾನೆ ಸೊ ನಮ್ಮ ಹೀರೋವನ್ನ ವೆಲ್ಕಮ್ ಮಾಡೋದಕ್ಕಾಗಿ ಅವನ ನಾಡಿನ ಸೇರಿದವರು ತುಂಬಾ ಜನರು ವೇಟ್ ಮಾಡ್ತಾ ಇರ್ತಾರೆ ಯಾಕೆ ಅಂದ್ರೆ ನಮ್ಮ ಹೀರೋ ಒಂದು ದೊಡ್ಡ ಸಾಧನೆಯನ್ನ ಮಾಡಿಬಿಟ್ಟಿದ್ದಾನೆ ಅಲ್ವಾ ಆದ್ರಿಂದ ಅದು ಮಾತ್ರ ಇಲ್ಲ ಜಾಗದಲ್ಲಿ ನಮ್ಮ ಹೀರೋ ಅವರ ಹೆಂಡತಿ ಕೂಡ ಇರ್ತಾರೆ ಅವರ ದೊಡ್ಡ ಮಗ ಚೆನ್ನಾಗಿ ಬೆಳ್ಕೊ ಬಿಟ್ಟಿರ್ತಾನೆ ಹೀರೋ ಅದು ಅವರ ಮಗನ ಅಂತ ಡೌಟ್ ಆಗುವಷ್ಟು ಹುಡುಗ ಚೆನ್ನಾಗಿ ಬೆಳ್ಕೊಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಯಾಕೆ ಹೀರೋ ಇವನು ಮಗುವಾಗಿರ್ಬೇಕಾದ್ರೆ ಹೊರಟಿರ್ತಾನೆ ಟ್ರಿಪ್ ಗೆ ಸೊ ಹೇಗು ಇವಾಗ ಎರಡ್ ಮೂರು ವರ್ಷ ಆಗ್ಬಿಟ್ಟಿದೆ ಅನ್ಸುತ್ತೆ ಅದಕ್ಕೇನೆ ಈ ಚೇಂಜಸ್ ಕೊನೆಯಾಗಿ ಇವಾಗ ನಮ್ಮ ಹೀರೋ ರಿಟರ್ನ್ ಬಂದಿರೋದನ್ನ ನೋಡಿ ಅವರ ಹೆಂಡತಿಗೆ ತುಂಬಾನೇ ಖುಷಿ ಆಗುತ್ತೆ ಹೀಗಿರ್ಬೇಕಾದ್ರೆ ನಮ್ಮ ಅವನ ಹೆಸರು ಬ್ರಿಟಿಷ್ ಕಂಟ್ರಿ ಪೂರ್ತಿ ಸ್ಪ್ರೆಡ್ ಆಗುತ್ತೆ ತುಂಬಾನೇ ಫೇಮಸ್ ಆಗ್ತಾನೆ ಆದ್ರಿಂದ ಒಬ್ಬರು ಸಾಹಕಾರರು ನಮ್ಮ ಹೀರೋಗೆ ಡಿನ್ನರ್ ಕೊಡೋದಾಗಿ ಹೇಳಿ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿ ನಮ್ಮ ಹೀರೋವನ್ನ ಇನ್ವೈಟ್ ಮಾಡ್ತಾರೆ ಆದ್ರಿಂದ ನಮ್ಮ ಹೀರೋ ಅವನ ಫ್ಯಾಮಿಲಿಯನ್ನೇ ಟೋಟಲ್ ಆಗಿ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ ಆಮೇಲೆ ಒಂದು ಮೀಟಿಂಗ್ ನಡೀತಾ ಇರುತ್ತೆ ಆ ಮೀಟಿಂಗ್ ಅಲ್ಲಿ ನಮ್ಮ ಹೀರೋ ಮತ್ತೆ ನಮ್ಮ ಹೀರೋವನ್ನ ಆ ಮ್ಯಾಪ್ ಅನ್ನ ಕಂಡುಹಿಡಿಯೋಕೆ ಹೇಳಿ ಒಬ್ಬರು ಜಾಗ್ರಫಿಕ್ ಆಫೀಸರ್ ಕಲ್ಸಿದ್ರಲ್ವಾ ಅವರು ಮತ್ತೆ ಆ ಸಾವುಕಾರರು ಅಂತ ಮೂವರು ಕೂತು ಡಿನ್ನರ್ ಅನ್ನ ಮಾಡ್ತಾ ಇರ್ತಾರೆ ಆವಾಗ ಆ ಜಾಗದಲ್ಲಿ ನಮ್ಮ ಹೀರೋ ಒಂದು ವಿಷಯವನ್ನ ಹೇಳ್ತಾವಣೆ ಈ ತರ ನಾನು ಆಲ್ಮೋಸ್ಟ್ ಎರಡರಡು ಸಿಟಿಯನ್ನ ಕಂಡ್ಬಿಟ್ಟೆ ಅಂತ ಅನ್ಸುತ್ತೆ ಆ ಸಿಟಿಯಲ್ಲಿ ವಾಸವಾಗಿರುವ ಜನರ ಥಿಂಗ್ಸ್ ಅನ್ನ ನಾನು ನೋಡ್ತೆ ಅನ್ಸುತ್ತೆ ಅಂತ ಹೇಳಬೇಕಾದ್ರೆ ನಮ್ಮ ಹೀರೋವನ್ನ ಆ ಜಾಗಕ್ಕೆ ಕಲ್ಸಿದ ಆಫೀಸರ್ ಏನನ್ನ ಹೇಳ್ತಾರೆ ಅಂದ್ರೆ ಇಲ್ಲಿ ನೋಡಪ್ಪ ಇದನ್ನೆಲ್ಲ ಹೇಳ್ತಾರೆ ಚೆನ್ನಾಗಿರುತ್ತೆ ಆದ್ರೆ ಆ ರೀತಿಯೆಲ್ಲ ಯಾವುದೇ ತರ ವಿಷಯವೂ ಇಲ್ಲ ಇದನ್ನ ಹೊರಗಡೆ ಹೋಗಿ ಹೇಳ್ತಾ ಇರಬೇಡ ಇದನ್ನ ಕೇಳಿದ್ರೆ ಜನರೆಲ್ಲ ನಗಾಡ್ತಾರೆ ಆದ್ರೆ ಆ ಸಾಹುಕಾರ ನಮ್ಮ ಹೀರೋ ಹೇಳುವ ವಿಷಯವನ್ನ ನಂಬ್ತಾ ಇದಾನೆ ಅನ್ಸುತ್ತೆ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಹೀರೋ ಗೌರವ ಪಡಿಸೋದಕ್ಕಾಗಿ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿರ್ತಾರೆ ಗೌರ್ಮೆಂಟ್ ಕಡೆಯಿಂದ ಅರೇಂಜ್ ಮಾಡಿರ್ತಾರೆ ಆ ಜಾಗಕ್ಕೆ ದೊಡ್ಡ ದೊಡ್ಡ ಸಾಹುಕಾರರು ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲರೂ ಬಂದಿರ್ತಾರೆ ಆವಾಗ ನಮ್ಮ ಹೀರೋನು ಎದ್ದು ಬಂದು ಮುಂದೆ ನಿಂತು ಮಾತಾಡೋದಕ್ಕೆ ಶುರು ಮಾಡ್ತಾನೆ ಆದ್ರೆ ಅವನು ಮಾತಾಡುವ ಫಸ್ಟ್ ವರ್ಡ್ ಏನು ಅಂದ್ರೆ ಎಲ್ಡರಾಡೋ ಅದನ್ನ ಕಂಡಿಡಿದ್ಬಿಟ್ಟು ನಾನು ಆ ಸಿಟಿಯನ್ನ ಖಂಡ್ ಬಿಟ್ಟೆ ನಾನು ಅಂತ ನಮ್ಮ ಹೀರೋ ಹೇಳಿ ಮಾತಾಡ್ಬೇಕಾದ್ರೆ ಅಲ್ಲಿರೋರು ಎಲ್ಲರೂ ನಗೋಡೋದಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಒಬ್ಬ ಸುಮ್ನೆ ಕತೆ ಎಲ್ಲ ಹೇಳ್ಬೇಡಪ್ಪ ಕೇಳೋದಕ್ಕೆಲ್ಲ ಇರುತ್ತೆ ಆದ್ರೆ ಅದನ್ನ ಹುಡುಕಿ ಹೋಗೋದು ಎಷ್ಟು ಕಷ್ಟ ಗೊತ್ತಾ ಅದನ್ನ ಹುಡುಕಿ ಹೋದವರು ಯಾರು ಇವಾಗ ಜೀವಂತವಾಗಿಲ್ಲ ಅದನ್ನೂ ಇಲ್ಲ ಕಂಡಿಡಿಯೋದಕ್ಕೂ ಆಗೋದಿಲ್ಲ ಅನ್ನೋ ರೀತಿ ಅವನು ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ ನನಗೆ ಸ್ವಲ್ಪ ದಿನ ಟೈಮ್ ಅನ್ನ ಕೊಡಿ ನಾನು ಅದನ್ನ ಫುಲ್ ಆಗಿ ಕಂಪ್ಲೀಟ್ ಆಗಿ ಖಂಡ ತೋರಿಸ್ತೀನಿ ಯಾಕೆ ಅಂದ್ರೆ ನಾನು ಆ ಎಲ್ಡೋರೊಡ ಸಿಟಿಯಲ್ಲಿ ಜನರು ಯೂಸ್ ಮಾಡಿದ ಥಿಂಗ್ಸ್ ಗಳನ್ನ ಕಂಡು ಅದು ಮಾತ್ರ ಇಲ್ಲ ಅದನ್ನ ಇಲ್ಲಿಗೂ ತಗೊಂಡು ಬಂದಿದ್ದೀನಿ ಅಂತ ಥಿಂಗ್ಸ್ ಗಳನ್ನ ಹೊರಗಡೆ ತೆಗೆದು ತೋರ್ಸಬೇಕಾದ್ರೆ ಅಲ್ಲಿರೋ ಜನರು ಎಲ್ಲರೂ ಅದನ್ನ ಆಕ್ಷರ್ಯವಾಗಿ ನೋಡ್ತಾವ್ರೆ ನಾನು ಮತ್ತೆ ಆ ಎಲ್ಡೆರಡು ಸಿಟಿಯನ್ನ ಹುಡುಕಿ ಹೋಗ್ತೀನಿ ಖಂಡಿತ ಅದನ್ನ ಖಂಡ್ ಬಿಡ್ತೀನಿ ಅಂತ ನಮ್ಮ ಹೀರೋ ಹೇಳಬೇಕಾದ್ರೆ ಆವಾಗ ತಕ್ಷಣ ಆ ಸಾಹುಕಾರ ಅವರು ಇದಾರೆ ಅಲ್ವಾ ಅವ್ರ ಮೇಲೆ ದುಡ್ಡು ನಾನು ಹಾಗಾದ್ರೆ ಸ್ಪಾನ್ಸರ್ಶಿಪ್ ಅನ್ನ ಮಾಡ್ತೀನಿ ನನ್ನನ್ನು ನಿನ್ನ ಜೊತೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅಷ್ಟೇ ಇದನ್ನ ಕೇಳಿದ ಜನರು ಎಲ್ಲರೂ ಚಪ್ಪಾಳೆ ಮಾಡಿ ಅವ್ರಗಳನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಹಾಗೆ ಸೀನ್ ಕಟ್ ಮಾಡಿದ್ರೆ ನಮ್ಮ ಹೀರೋ ಅವರ ಮನೆಯಲ್ಲಿ ಜೋರಾಗಿ ಜಗಳ ನಡೀತಾ ಇರುತ್ತೆ ಯಾಕೆ ಅಂದ್ರೆ ಆಲ್ರೆಡಿ ನಮ್ಮ ಹೀರೋ ಅವರ ಹೆಂಡತಿ ಅವರನ್ನ ಬಿಟ್ಟು ತುಂಬಾನೆ ಕಷ್ಟಪಟ್ಟಿರ್ತಾರೆ ಅಲ್ವಾ ಇವಾಗ ಮತ್ತೆ ನಮ್ಮ ಹೀರೋ ಹೊರಗಡೆ ಹೋಗ್ತಾ ಇದಾರೆ ಅನ್ನೋ ವಿಷಯ ಗೊತ್ತಾಗಿದ್ದ ತಕ್ಷಣ ಅವರಿಗೆ ಸುಮ್ನಿರೋಕ್ ಆಗುತ್ತಾ ಫೀಲ್ ಮಾಡ್ತಾ ಇರ್ತಾರೆ ಆದ್ರೂ ನಮ್ಮ ಹೀರೋ ಕೇಳೋ ರೀತಿ ಇಲ್ಲ ಹಾಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಮತ್ತೆ ನಮ್ಮ ಹೀರೋ ಗೆ ರೆಡಿ ಆಗಿರ್ತಾನೆ ಅಂದ್ರೆ ನಮ್ಮ ಹೀರೋ ಆ ಸಾಹ್ಕಾರ ಮತ್ತೆ ನಮ್ಮ ಹೀರೋಗೆ ಒಬ್ಬ ಅಸಿಸ್ಟೆಂಟ್ ಇರ್ತಾ ಇದ್ದ ಅಲ್ವಾ ಅವನು ಮತ್ತೆ ಇನ್ನ ಇಬ್ಬರು ಅಂತ ಹೇಳಿ ಟೋಟಲ್ ಆಗಿ ನಾಲ್ಕು ಜನರು ಆ ಎರಡೋರಡು ಸಿಟಿಯನ್ನ ಹುಡುಕಿ ಹೊರಡುತ್ತಾರೆ ಅಂದ್ರೆ ನಮ್ಮ ಹೀರೋ ಆ ರಿವರಿನ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ತಾನೆ ಆ ಕಂಡು ಕಂಡಿಡಿದಿರ್ತಾನೆ ಸೊ ಆ ಕಡೆ ಇರುವ ಏರಿಯಾಗಳೆ ಸುತ್ತಾಡಿದ್ರೆ ನಮಗೆ ಇನ್ನ ತುಂಬಾ ವಿಷಯಗಳು ಗೊತ್ತಾಗ್ಲಿಕ್ಕೆ ಬರ್ಬೋದು ಅಂತ ಬೋಟ್ ಅಲ್ಲಿ ಹೋಗ್ತಾ ಇರ್ತಾರೆ ಫಸ್ಟ್ ಟೈಮ್ ನಮ್ಮ ಹೀರೋ ಬಂದಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಬುಡಕಟ್ಟಿನ ಜನರು ಬಾಣವನ್ನ ಬಿಟ್ಟು ಇವ್ರುಗಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡಿರ್ತಾರೆ ಅಲ್ವಾ ಆಲ್ಮೋಸ್ಟ್ ಆ ಜಾಗಕ್ಕೆ ಇವಾಗ ಬಂದ್ಬಿಟ್ಟಿರ್ತಾರೆ ಆದ್ರೆ ಈ ಸಲ ಹಳೆ ರೀತಿ ಆ ಜಾಗದಲ್ಲಿ ಇರ್ತಾ ಇದ್ದ ಬೋಟ್ ಅನ್ನ ಕಾಣ್ತಾ ಇಲ್ಲ ಏನಕ್ಕೂ ಎಲ್ಲರೂ ಹುಷಾರಾಗಿರಿ ಸೇಫ್ ಆಗಿರಿ ಅಂತ ಹೇಳಿ ಮಾತಾಡ್ತಾನೆ ಇರ್ಬೇಕಾದ್ರೆ ಬಾಣ ಬಂದು ನಮ್ಮ ಹೀರೋನ ಮುಂದೆನೆ ಚುಚ್ಕೊಂಡು ನಿಲ್ಲುತ್ತೆ ತಕ್ಷಣ ಅವರ ಗ್ರೂಪ್ ಅಲ್ಲಿ ಇರುವ ಒಬ್ಬ ಗಣ್ಣನ ತಗೊಂಡು ಮೇಲ್ಗಡೆ ಶೂಟ್ ಮಾಡಿ ತೋರಿಸ್ತಾನೆ ಅದಕ್ಕೆ ನಮ್ಮ ಹೀರೋ ಆ ರೀತಿಯೆಲ್ಲ ಮಾಡಬೇಡಿ ತಕ್ಷಣ ನೀರೊಳಗಡೆ ಜಂಪ್ ಮಾಡಿ ಅಂತ ಹೇಳಿದ ತಕ್ಷಣ ಅದೇ ತರ ಎಲ್ಲರೂ ನೀರಿಗೆ ಜಂಪ್ ಮಾಡಿ ಆ ಸೈಡ್ ಅಲ್ಲಿ ಇರುವ ಮರಗಳ ಹಿಂದೆ ಬಂದು ಹೌಸ್ಕೊತಾರೆ ಆ ಸಮಯದಲ್ಲಿ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ ಅವನ ಗ್ರೂಪ್ ಮೆಂಬರ್ಸ್ ಹತ್ರ ಹಾಡ್ ಯಾರಿಗಾದ್ರೂ ಗೊತ್ತಿದ್ರೆ ಹಾಡನ್ನ ಹೇಳಿ ಏನಾದ್ರು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇದ್ರೆ ಅದನ್ನ ಪ್ಲೇ ಮಾಡಿ ಅಂತ ಹೇಳ್ಬೇಕಾದ್ರೆ ಅದೇ ತರ ನಮ್ಮ ಹೀರೋ ಅವನ ಗ್ರೂಪ್ ಅಲ್ಲಿ ಒಬ್ಬ ಮಾಡಬೇಕಾದ್ರೆ ತಕ್ಷಣ ಬುಡಕಟ್ಟು ಜನರು ಬಾಣವನ್ನ ಬಿಡೋದನ್ನ ಸ್ಟಾಪ್ ಮಾಡ್ತಾರೆ ಸೊ ತಕ್ಷಣ ನಮ್ಮ ಹೀರೋ ಧೈರ್ಯ ತುಂಬಿಕೊಂಡು ಹಾಗೆ ನಿಧಾನಕ್ಕೆ ಮುಂದೆ ಹೋಗ್ತಾನೆ ಕೈಯಲ್ಲಿ ಅವನ ಬುಕ್ಕನ್ನ ಹಿಡ್ಕೊಂಡೆ ಮುಂದೆ ಹೋಗ್ತಾ ಇರ್ತಾನೆ ಅವಾಗ ಸಡನ್ ಆಗಿ ಯಾರೋ ಒಬ್ಬರು ಬಾಣವನ್ನ ಬಿಡ್ತಾರೆ ಆದ್ರೆ ನಮ್ಮ ಹೀರೋ ಹೇಗೋ ಬುಕ್ ಅನ್ನ ಅಡ್ಡ ಇಟ್ಟು ತಪ್ಪಿಸ್ಕೊತಾನೆ ಈ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಹೀರೋ ನನ್ನನ್ನ ಏನನ್ನ ಮಾಡಿ ಬಿಡಬೇಡಿ ಅನ್ನೋ ರೀತಿ ಇಂದಾನೆ ಸಿಗ್ನಲ್ ಮಾಡಿ ತೋರ್ಸ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಬುಡಕಟ್ಟು ಜನರು ಏನನ್ನ ಅನ್ಕೊಂಡ್ರೆ ಏನೋ ಬಾಣವನ್ನ ಬಿಡದೆ ಹಾಗೆ ಹೊರಗಡೆ ಬಂದು ನಿಂತು ಇವ್ರುಗಳನ್ನ ನೋಡ್ತಾ ಇರ್ತಾರೆ ನಮ್ಮ ಹೀರೋನು ಹೆದರ್ಕೊಂಡು ಹಾಗೆ ಮುಂದೆ ಹೋಗ್ಬೇಕಾದ್ರೆ ಅವ್ರುಗಳು ನಮ್ಮ ಹೀರೋವನ್ನ ಕರ್ಕೊಂಡು ಎಲ್ಲಿಗೋ ಹೋಗ್ತಾರೆ ಇದನ್ನ ಹೊರಗಡೆಯಿಂದ ನೋಡ್ತಾ ಇದ್ದ ನಮ್ಮ ಹುಡುಗರ ಟೀಮ್ ಗೆ ಎಲ್ಲರಿಗೂ ತುಂಬಾನೇ ಭಯ ಯಾಕೆ ಅಂದ್ರೆ ನಮ್ಮ ಹೀರೋವನ್ನ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಿಲ್ಲ ಅಲ್ವಾ ಆದ್ರಿಂದಾನೆ ಮೇ ಬಿ ಅವ್ರುಗಳು ಹೀರೋವನ್ನು ಕೊಂದಿರಬೇಕು ಅಂತ ಅನ್ಕೊಂಡು ಇವ್ರುಗಳು ಗಂಡಿಂದ ಎಯ್ ಮಾಡಿ ನಿಂತಿರ್ತಾರೆ ಹಾಗಿರ್ಬೇಕಾದ್ರೆ ಆ ಬುಡಕಟ್ಟಿನ ಜನರಲ್ಲಿ ಒಬ್ಬ ನಮ್ಮ ಹೀರೋವನ್ನ ಕ್ಯಾಪ್ ಅನ್ನ ಹಾಕೊಂಡು ಅಲ್ಲಿ ಹೊರಗಡೆ ಬರ್ತಾವಣೆ ಅಷ್ಟೇ ಹೀರೋವನ್ನು ಕುಂದ್ಬಿಟ್ಟಿರ್ತಾರೆ ಅನ್ಸುತ್ತೆ ಇವ್ರುಗಳು ಇವ್ರುಗಳನ್ನ ಸುಮ್ನೆ ಬಿಡಬಾರ್ದು ಮತ್ತೆ ನಾವು ತಪ್ಪಿಸ್ಕೋಬೇಕು ಅಂತ ಅವ್ರುಗಳನ್ನ ಗಣ್ಣಿಂದ ಅಟ್ಯಾಕ್ ಮಾಡೋದಕ್ಕೆ ಗಣ್ಣನ ತಗೋಬೇಕಾದ್ರೆ ಆವಾಗ ನಮ್ಮ ಹೀರೋ ಜೀವಂತವಾಗಿ ಹೊರಗಡೆ ಬರ್ತಾವಣೆ ಅಷ್ಟೇ ಇದನ್ನ ನೋಡಿದ ಎಲ್ಲರಿಗೂ ಖುಷಿ ಆಗುತ್ತೆ ಆದ್ರೂ ಎಲ್ಲರೂ ಭಯದಿಂದಾನೆ ನಮ್ಮ ಹೀರೋ ಜೊತೆಗೆ ಒಳಗಡೆ ಹೋಗಿ ನೋಡ್ತಾರೆ ಆ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಆ ಬುಡಕಟ್ಟಿನ ಜನರು ಒಬ್ಬನನ್ನ ಹಾಗೆ ಗ್ರಿಲ್ ಚಿಕನ್ ಅನ್ನ ಬೇಯಿಸೋ ರೀತಿ ಒಬ್ಬನನ್ನ ಹಾಕಿ ಬೇಯಿಸ್ತಾ ಇರ್ತಾರೆ ಅಷ್ಟೇ ಇದನ್ನ ನೋಡಿದ ಸಾಹುಕಾರ ಅಯ್ಯೋ ನಾನು ನಿಮ್ಮ ಜೊತೆ ಬರಲ್ಲ ಕಣಪ್ಪ ಇದನ್ನ ನೋಡ್ಬಿಟ್ಟು ನಾನು ಹಾಗೆ ರಿಟರ್ನ್ ಒಬ್ಬನೇ ಹೋಗ್ಬಿಡ್ತೀನಿ ನನ್ನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾವಣೆ ಆವಾಗ ನಮ್ಮ ಹೀರೋ ಮಿಕ್ಕಿರೋರ ಹತ್ರ ನೀವು ಏನಿಕ್ಕೂ ಹೆದರ್ಕೋಬೇಡಿ ನಾನು ಈ ಬುಡಕಟ್ಟಿನ ಜನರ ಹೆಡ್ಡ ಹತ್ರ ಮಾತಾಡ್ಬಿಟ್ಟಿದ್ದೀನಿ ಅದು ಮಾತ್ರ ಇಲ್ಲ ಅವನನ್ನ ಏನಿಕಾಗಿ ಗ್ರಿಲ್ ಚಿಕನ್ ರೀತಿ ನೇತಾಡೋದಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಅವನು ಬೇರೆ ಯಾರು ಇಲ್ಲ ಈ ಬುಡಕಟ್ಟಿನ ಜನರನ್ನ ಸೇರಿದ ಒಬ್ಬನೇ ಅವನು ಸತ್ತೋಗ್ಬಿಟ್ಟಿದ್ದಾನೆ ಅವನ ಬಾಡಿ ಮಣ್ಣಿಗೆ ಕೊಟ್ಟು ವೇಸ್ಟ್ ಆಗೋದ್ರ ಬದಲು ಅವನನ್ನ ನಾವೇ ತಿಂದ್ಬಿಡೋಣ ಅಂತ ತಿಂತ ಇದಾರೆ ಇದೇನೆ ಅವರುಗಳ ಕಾನೂನು ಅನ್ನೋ ತರ ಹೇಳ್ತಾರೆ ಇದನ್ನೆಲ್ಲ ಕೇಳ್ಬೇಕಾದ್ರೆ ಅವರುಗಳು ಭಯದಿಂದಾನೇ ಇರ್ತಾರೆ ಆ ರೀತಿ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಬುಡಕಟ್ಟಿನ ಜನರಿನ ಹೆಡ್ಡು ಆ ಜಾಗಕ್ಕೆ ಬಂದು ನಮ್ಮ ಹೀರೋ ಹತ್ರ ಏನೋ ಒಂದನ್ನ ಕೊಟ್ಟು ಇದನ್ನ ನಿಮ್ಮ ಮುಖದ ಮೇಲೆ ಮಾರ್ಕ್ ಆಗಿ ಹಾಕೊಳ್ಳಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಅದೇ ತರ ಹಾಕೋತಾನೆ ಆಮೇಲೆ ಹೆದರಿ ಹೆದರಿ ಭಯದಿಂದಾನೆ ಅಲ್ಲಿ ಸ್ಟೇ ಆಗ್ತಾರೆ ಆಮೇಲೆ ಇವ್ರಗಳಿಗೆ ನದಿ ನೀರಲ್ಲಿ ಮೀನನ್ನ ಹಿಡಿಯೋದು ಗೊತ್ತಿಲ್ಲ ಅಲ್ವಾ ಫಸ್ಟ್ ಟೈಮ್ ಇವರು ಬಂದಿದ್ದಾಗ್ಲೇ ಫಿಸ್ನೆಟ್ ಅನ್ನ ಹಾಕಿರ್ಬೇಕಾದ್ರೆ ಇವರುಗಳ ಬಳೆಗೆ ಮೀನು ಸಿಕ್ಕಿರಲ್ಲ ಅಲ್ವಾ ಆದ್ರೆ ಬುಡಕಟ್ಟಿನ ಜನರು ಇವಾಗ ನಮ್ಮ ಹುಡುಗರಿಗೆ ಹೇಗೆ ಫಿಶ್ ಅನ್ನ ಈಸಿಯಾಗಿ ಹಿಡಿಯೋದು ಅನ್ನೋದನ್ನ ಹೇಳ್ಕೊಡ್ತಾರೆ ಅದು ಮಾತ್ರ ಇಲ್ಲ ಆ ಜಾಗದಲ್ಲೇ ಈ ಬುಡಕಟ್ಟಿನ ಜನರು ವ್ಯವಸಾಯ ಕೂಡ ಮಾಡಿರ್ತಾರೆ ಸೊ ನಮಗೆ ತಿನ್ನೋದಕ್ಕೆ ಊಟ ಇರ್ತಾ ಇದೆ ಅಂತ ಅದನ್ನ ನೋಡಿದ ತಕ್ಷಣ ನಮ್ಮ ಹುಡುಗರಿಗೆ ತುಂಬಾನೇ ಖುಷಿ ಆಗುತ್ತೆ ಅದು ಮಾತ್ರ ಇಲ್ಲ ಇವ್ರುಗಳೇನೆ ಈ ರೀತಿ ಇರ್ತಾ ಇರ್ಬೇಕಾದ್ರೆ ಹಾಗಾದ್ರೆ ಎಲ್ಡರಡೋ ಸಿಟಿಯಲ್ಲಿ ಬದುಕ್ತಾ ಇರುವ ಜನರು ಖಂಡಿತ ಜೀವನ ಮಾಡೋದ್ರಲ್ಲಿ ಅಡ್ವಾನ್ಸ್ ಆಗಿ ಇರ್ತಾರೆ ಸೊ ಬೇಗ ಅವ್ರಗಳನ್ನ ನಾವು ಹುಡುಕಿ ಕಂಡು ಅಂತ ಹೇಳಿ ತುಂಬಾನೇ ಖುಷಿ ಆಗ್ತಾರೆ ಆಮೇಲೆ ಮತ್ತೆ ಇವ್ರುಗಳ ಪಯಣವನ್ನ ಇವರು ಶುರು ಮಾಡ್ಬೇಕಲ್ವಾ ಆದ್ರಿಂದ ಸ್ವಲ್ಪ ಹೊತ್ತಲ್ಲಿ ಆ ಬುಡಕಟ್ಟಿನ ಜನರ ಹತ್ರ ಥ್ಯಾಂಕ್ಸ್ ಅನ್ನ ಹೇಳ್ಬಿಟ್ಟು ಅಲ್ಲಿಂದ ಹೊರಡುತ್ತಾರೆ ಆ ರೀತಿ ಹೊರಟು ಸ್ವಲ್ಪ ದೂರ ಬಂದಿದ ತಕ್ಷಣವೇ ನೋಡಿದ್ರೆ ಆ ಸಾಹುಕಾರರು ಇರ್ತಾ ಇದಾರೆ ಅಲ್ವಾ ಅದೇ ಆ ಬುಡಕಟ್ಟಿನ ಜನರ ಜೊತೆ ನಾನು ಇರಲ್ಲ ಅಂದ್ಬಿಟ್ಟು ಅಲೋನ್ ಆಗಿ ಬಂದ್ಬಿಟ್ಟಿರ್ತಾರೆ ಅಲ್ವಾ ಅವರನ್ನು ನೋಡಿದ್ರೆ ಅವರು ತಂದಿದ್ದ ಊಟ ಎಲ್ಲವನ್ನು ತಿಂದು ಗಾಳಿ ಮಾಡ್ಬಿಟ್ಟು ಹಾಗೆ ಒಂದು ಜಾಗದಲ್ಲಿ ಮಲ್ಗಿರ್ತಾರೆ ಹೀರೋಗೆ ಇದನ್ನ ನೋಡಿದ ತಕ್ಷಣ ತುಂಬಾನೇ ಕೋಪ ಬರುತ್ತೆ ಯಾಕೆ ಅಂದ್ರೆ ಊಟ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಯಾಕೆ ಅಂದ್ರೆ ಇವರು ಹೊರಗಡೆ ಕಾಡು ಒಳಗಡೆ ಏನನ್ನು ಹುಡುಕಿ ಬಂದಿದ್ದಾರೆ ಸೊ ಈ ಜಾಗದಲ್ಲಿ ಹೊರಗಡೆ ಎಲ್ಲ ಊಟ ಲ್ಲ ಇವರು ತಂದಿರೋದನ್ನ ಇಟ್ಟೆ ಮೇಂಟೈನ್ ಮಾಡಬೇಕು ಆದ್ರೂ ನಮ್ಮ ಹೀರೋ ಪರವಾಗಿಲ್ಲ ಅಂತ ಹೇಳಿ ಅವರನ್ನು ಜೊತೆಗೆ ಕರ್ಕೊಳ್ರು ಕರ್ಕೊಂಡು ಬಂದ ಪಾಪಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಲ್ಲ ಇವರು ಅಂತ ಬೇಜಾರಾಗಿ ಮತ್ತೆ ಅವರನ್ನು ಕರ್ಕೊಂಡು ಹೊರಡ್ತಾರೆ ಮತ್ತೆ ಇವರು ರೆಡಿ ಮಾಡ್ಕೊಂಡಿರುವ ಬೋಟ್ ಅಲ್ಲಿ ಎಲ್ಲರೂ ಹತ್ಕೊಂಡು ಹೊರಡ್ತಾರೆ ಆ ಸಾಹುಕಾರರು ಇವರುಗಳಿಗೆ ತುಂಬಾನೇ ತೊಂದರೆಯನ್ನ ಕೊಡ್ತಾ ಇರ್ತಾರೆ ಯಾಕೆಂದ್ರೆ ಅವರ ಕೈಯಲ್ಲಿ ಸ್ಪೀಡ್ ಆಗಿ ನಡಿಯೋಕೂ ಆಗಲ್ಲ ಊಟವನ್ನು ಫುಲ್ ಆಗಿ ತಿಂದು ಖಾಲಿ ಮಾಡ್ಬಿಡ್ತಿದ್ದಾರೆ ಅದು ಮಾತ್ರ ಇಲ್ಲ ಇವರು ಮಾತ್ರ ಇವ್ರಗಳ ಜೊತೆ ಇಲ್ಲ ಅಂದ್ರೆ ನಮ್ಮ ಹುಡುಗರು ಬೇಗ ಹೋಗ್ಬೇಕಾಗಿರುವ ಜಾಗಕ್ಕೆ ಬೇಗನೆ ಹೋಗಿ ಸೇರ್ತಾ ಇದ್ರು ಇವರಿಂದಾನೆ ಲೇಟ್ ಆಗ್ತಾ ಇದೆ ಅನ್ಸುತ್ತೆ ಆ ಟೆನ್ಷನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ನದಿಯ ನೀರಿನ ರಭಸ ಜಾಸ್ತಿ ಆಗಿರುತ್ತೆ ಆವಾಗ ನಮ್ಮ ಹೀರೋ ಯಾರು ಅಲ್ಲಾಡಬೇಡಿ ಆವಾಗ್ಲೇನೆ ನಾವು ತಪ್ಪಿಸ್ಕೊಳ್ಳೋಕೆ ಆಗುತ್ತೆ ಅಂತ ಹೇಳಿ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಸಾಹುಕಾರರು ಏನನ್ನ ಮಾಡ್ತಾರೆ ಅಂದ್ರೆ ಅವರ ಕಾಲಿಗೆ ಲೈಟ್ ಆಗಿ ಏಟ್ ಆಗಿದೆ ಅನ್ಸುತ್ತೆ ಅಲ್ಲಿ ಕೆರ್ತಾ ಬಂದ್ಬಿಟ್ಟಿದೆ ಅನ್ಸುತ್ತೆ ಆದ್ರಿಂದ ಎದ್ದು ನಿಂತು ಕೆರಿತಾ ಇರ್ತಾರೆ ಯೋ ಕೂತ್ಕೊಳಪ್ಪ ಬೇಗ ಕೂತ್ಕೋ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಅವರು ಅದನ್ನೆಲ್ಲ ಕೇಳದೆ ಹಾಗೆ ಎದ್ದು ನಿಂತು ಕೆರಿತಾನೆ ಇರ್ತಾರೆ ಈ ಬೋಟ್ ಬೇರೆ ಅಲ್ಲಿ ಇಲ್ಲಿ ಅಂತ ತುಂಬಾ ರಭಸವಾಗಿ ಹೋಗ್ತಾ ಇದೆ ಅಲ್ವಾ ಆದ್ರಿಂದ ಸ್ಲಿಪ್ ಆಗಿ ಹಾಗೆ ನೀರಿಗೆ ದುಪ್ಪ ಅಂತ ಬಿದ್ದೋಗ್ತಾರೆ ಸಾಹುಕಾರರು ಬಿದ್ದವರು ಸುಮ್ನಿಲ್ಲ ಇಲ್ಲ ಹಾಗೆ ಬೋಟ್ ಅನ್ನ ಹಿಡಿದು ತಪ್ಪಿಸ್ಕೋಬೇಕು ಅಂತ ಎಳಿತಾ ಇರ್ತಾರೆ ಆವಾಗ ಅಸಿಸ್ಟೆಂಟ್ ಹೇಳ್ತಾನೆ ಯೋ ಕೈಯನ್ನ ತೆಗೆಯ್ಯಾ ಹಾಗೆ ನೀನು ಸೈಡ್ ಗೆ ಹೋಗಿ ನಾವು ಬಂದು ಪಿಕಪ್ ಮಾಡ್ಕೋತೀವಿ ಇಲ್ಲಾಂದ್ರೆ ಬೋಟ್ ದಬ್ಬ ಅಂತ ಹೇಳ್ತಾರೆ ಆದ್ರೆ ಆ ಸಾಹುಕಾರರು ಬಿಡೋ ರೀತಿ ಇಲ್ಲ ಆದ್ರಿಂದ ಅಸಿಸ್ಟೆಂಟ್ ತಕ್ಷಣ ಅವರ ಕೈಯನ್ನ ಬಿಡಿಸ್ಬಿಡ್ತಾನೆ ಆ ಸಾಹುಕಾರರು ಸೈಡ್ ಗೆ ಹೋಗಿ ಸೇಫ್ ಆಗ್ಬೇಕಾದ್ರೆ ಈ ಬೋಟ್ ನಾರ್ಮಲ್ ಕಂಡೀಷನ್ ಗೆ ಬಂದ್ಬಿಡುತ್ತೆ ಆಮೇಲೆ ನೀರಿನ ರಭಸ ಕೂಡ ಕರೆಕ್ಟ್ ಆಗ್ಬಿಡುತ್ತೆ ಆಮೇಲೆ ಬೋಟ್ ಅನ್ನ ಒಂದು ಜಾಗದಲ್ಲಿ ಸೈಡ್ ಗೆ ಬಂದು ನಿಲ್ಲಿಸ್ತಾರೆ ನೀರಿನ ರಭಸದಲ್ಲಿ ಇವರುಗಳ ಒಳಗಡೆ ಆಗಿದ್ದ ಗಲಾಟೆಯಲ್ಲಿ ಇವರುಗಳು ತಂದಿದ್ದ ಕೆಲವೊಂದು ಫುಡ್ ಕೂಡ ವೇಸ್ಟ್ ಆಗ್ಬಿಟ್ಟಿರುತ್ತೆ ಆದ್ರಿಂದ ನಮ್ಮ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಆ ಸಾಹುಕಾರರಿಗೆ ಸರ್ ಸರಿಯಾಗಿ ಬೈತಾನೆ ಆಮೇಲೆ ಆವತ್ತು ರಾತ್ರಿ ಆ ಜಾಗದಲ್ಲಿ ಟೆಂಟ್ ಅನ್ನ ಹಾಕಿ ಅಲ್ಲೇ ಸ್ಟೇ ಆಗ್ತಾರೆ ಆವಾಗ ನಮ್ಮ ಹೀರೋ ಈ ಸಾಹುಕಾರರನ್ನ ಏನನ್ನ ಮಾಡೋದು ಇವರನ್ನ ಜೊತೆಗೇನೆ ಇಟ್ಟಿದ್ರೆ ಏನನ್ನು ನಮ್ಮ ಕೈಯಲ್ಲಿ ಮಾಡೋಕೆ ಆಗಲ್ಲ ಅಂತ ಏನನ್ನು ಪ್ಲಾನ್ ಮಾಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ಆ ಸಾಹುಕಾರರು ಕೂಡ ಟೆಂಟಿನ ಪಕ್ಕದಲ್ಲೇ ಮಲ್ಕೊಂಡಿರ್ತಾರೆ ಇವರುಗಳು ನನ್ನನ್ನು ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೀರಲ್ಲಿ ನನ್ನನ್ನು ತಲ್ ಬಿಟ್ಟು ನನ್ನನ್ನು ಕೊಳೆ ಮಾಡೋಕೆ ನೋಡಿದ್ರು ಅನ್ನೋ ರೀತಿ ಹೇಳಿ ಪೇಚಾಡ್ತಾನೆ ಇರ್ತಾರೆ ಆವಾಗ ನಮ್ಮ ಹೀರೋ ಆವಾಗ ನಮ್ಮ ಹೀರೋ ಒಂದು ತಗೊಂಡು ಆ ಹತ್ರ ಬಂದು ಇದ್ರ ಮೇಲೆ ನಿಮ್ಮನ್ನ ನಮ್ಮ ಜೊತೆ ಕರ್ಕೊಂಡು ಹೋಗೋಕೆ ಆಗಲ್ಲ ಅದು ನಿಮಗೇನೆ ಅಪಾಯ ಸೊ ನೀವು ಫಸ್ಟ್ ಇಲ್ಲಿಂದ ಬಿಡಿ ಅಂತ ಹೇಳಿ ಅವರಿಗೆ ಬೇಕಾಗಿರುವ ಊಟ ಅಂತ ಅಲ್ಲೇ ಸಿಕ್ಕಿದ ಒಂದು ಕುದುರೆಯನ್ನು ಯೂಸ್ ಮಾಡಿ ಅವರನ್ನ ಅದ್ರ ಮೇಲೆ ಹತ್ಸಿ ಅವರ ಜೊತೆಗೇನೆ ಒಬ್ಬನನ್ನ ಕಳಿಸಿ ಕೊಡ್ತಾರೆ ಸೊ ಆ ರೀತಿ ಕಳಿಸಿ ಕೊಟ್ಟಾದ ಮೇಲೆ ಮತ್ತೆ ನಮ್ಮ ಹೀರೋ ಅವರ ಪಯಣವನ್ನ ಶುರು ಮಾಡ್ತಾರೆ ಹಾಗೆ ದಿನಗಳು ಕಳೆಯುತ್ತೆ ಕೊನೆಗೆ ನಮ್ಮ ಹೀರೋ ಹೇಗೋ ತುಂಬಾನೇ ಕಷ್ಟಪಟ್ಟು ಒಂದು ಜಾಗದಲ್ಲಿ ಜನರು ನಾಗ ವಾಗಿ ಬದುಕಿದ ಎವಿಡೆನ್ಸ್ ಅನ್ನು ಕಣ್ಣು ಹಿಡಿತಾನೆ ಇನ್ನ ಸ್ವಲ್ಪ ದೂರ ಅಷ್ಟೇ ನಾವು ಹತ್ರ ಬಂದ್ಬಿಟ್ಟಿದೀವಿ ಅನ್ಸುತ್ತೆ ಅಂತ ಹೇಳ್ಕೊಂಡೆ ನಮ್ಮ ಹೀರೋ ಒಳಗಡೆ ಬಂದು ನೋಡ್ಬೇಕಾದ್ರೆ ಅವರ ಅಸಿಸ್ಟೆಂಟ್ ಸಡನ್ ಆಗಿ ನಮ್ಮ ಹೀರೋವನ್ನ ಕರೀತಾರೆ ನಮ್ಮ ಹತ್ರ ಫುಡ್ ಕ್ವಾಂಟಿಟಿ ತುಂಬಾನೇ ಕಡಿಮೆ ಇರ್ತಾ ಇದೆ ಬೇರೆ ದಾರಿನೇ ಇಲ್ಲ ಸರ್ ನಾವು ಇಲ್ಲಿಂದ ಹೊರಡೋಣ ಮತ್ತೆ ರಿಟರ್ನ್ ಬಂದು ಈ ವಿಷಯವನ್ನ ನಾವು ನೋಡ್ಕೊಳ್ಳೋಣ ಇನ್ನೊಂದು ಸಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಹೇಗಿರಬೇಕು ತುಂಬಾನೇ ಕೋಪ ಬರುತ್ತೆ ಅವರಿಗೆ ಎಲ್ಲವೇ ಆ ಸಹಕಾರದಿಂದ ತಾನೇ ಇವರಿಗೆ ತೊಂದರೆ ಆಗಿರೋದು ಸೊ ತುಂಬಾನೇ ಕೋಪ ಮಾಡ್ಕೋತಾರೆ ನಮ್ಮ ಹೀರೋ ಆದ್ರೂ ಬೇರೆ ಇಲ್ಲ ಅಂತ ಏನೇ ಇವರು ಹುಡುಕಿ ಕಂಡಿಡಿದ್ರು ಕೂಡ ಇನ್ನೊಂದು ಸಲ ಬಂದು ನೋಡ್ಕೊಳ್ಳೋಣ ಅಂತ ಅಲ್ಲಿಂದ ಹಾಗೆ ರಿಟರ್ನ್ ಆಗ್ತಾರೆ ಹಾಗೆ ಕಟ್ ಮಾಡಿದ್ರೆ ನಮ್ಮ ಹೀರೋ ಒಂದು ಬ್ರಿಟನ್ ಎಂಬಸಿಯಲ್ಲಿ ನಿಂತು ಮಾತಾಡ್ತಾ ಇರ್ತಾರೆ ಅಲ್ಲಿ ಏನನ್ನ ಟೈಪ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿ ನಮ್ಮ ಜೊತೆ ಬಂದಿದ್ದ ಅಸಾವುಕರ ಇನ್ನ ರಿಟರ್ನ್ ಲಂಡನ್ ಗೆ ಬಂದಿಲ್ಲ ಹಾಗಾದ್ರೆ ಅವ್ರು ಖಂಡಿತ ಸತ್ತೋಗಿರ್ತಾರೆ ಅನ್ನೋ ರೀತಿ ಹೇಳಿ ಟೈಪ್ ಮಾಡಿಸ್ತಾ ಇರ್ಬೇಕಾದ್ರೆ ನ್ಯೂಸ್ ಪೇಪರ್ ಅನ್ನ ತಗೊಂಡು ನೋಡ್ತಾರೆ ನಮ್ಮ ಹೀರೋ ಅದರಲ್ಲಿ ಏನನ್ನ ಹಾಕಿದೆ ಅಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದರಲ್ಲಿ ಬ್ರಿಟನ್ ಕೂಡ ಸಹಾಯ ಮಾಡಲಿದೆ ಅನ್ನೋ ರೀತಿ ಹಾಕಿರುತ್ತೆ ಸೊ ಇವೆಲ್ಲ ಈ ರೀತಿ ಹೋಗ್ತಾ ಇರ್ಬೇಕಾದ್ರೆ ಆಮೇಲೆ ನಮ್ಮ ಹೀರೋವನ್ನ ಏನೋ ಒಂದು ಪಂಚಾಯತ್ ಅಂತ ಹೇಳಿ ಜೋಗ್ರಫಿ ಆಫೀಸರ್ ಇದ್ದಾರೆ ಅಲ್ವಾ ಅವರ ಮನೆಯಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಒಂದು ಮೀಟಿಂಗ್ ಅನ್ನ ಹಾಕ್ತಾರೆ ದೊಡ್ಡ ದೊಡ್ಡ ಆಫೀಸರ್ಸ್ ದೊಡ್ಡ ದೊಡ್ಡ ಕೋಟಿ ಅಧಿಪತಿ ಎಲ್ಲರೂ ಆ ಜಾಗಕ್ಕೆ ಬಂದಿರ್ತಾರೆ ಏನೋ ಅಂತ ನೋಡಿದ್ರೆ ಆ ಜಾಗದಲ್ಲಿ ನಮ್ಮ ಸಾಹುಕಾರರು ಇರ್ತಾ ಇದ್ದಾರೆ ಸೊ ಅವರೇನೇ ಈ ಪಂಚಾಯತ್ ಅನ್ನ ಅರೇಂಜ್ ಮಾಡಿದ್ದಾರೆ ಅನ್ಸುತ್ತೆ ಅವರನ್ನು ನೋಡಿದ ತಕ್ಷಣ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗುತ್ತೆ ಹೇಗೋ ಸದ್ಯ ಜೀವಂತವಾಗಿ ಬಂದ್ಬಿಟ್ಟಿದಾರಲ್ಲ ಅಂತ ಆದ್ರೂ ಅವರು ತುಂಬಾನೇ ಕೋಪದಲ್ಲಿ ಇರ್ತಾ ಇದ್ದಾರೆ ಅಲ್ಲಿರೋ ಎಲ್ಲರ ಹತ್ರನು ಇವನು ನನ್ನನ್ನ ಸಾಯಿಸೋಕೆ ನೋಡ್ದ ನಾನು ಅಲ್ಲಿಂದ ತಪ್ಪಿಸಿಕೊಂಡು ಬಂದೆ ಅಂತ ಹೇಳಬೇಕಾದ್ರೆ ಅದಕ್ಕೆ ತಕ್ಷಣ ನಮ್ಮ ಹೀರೋ ಇಲ್ಲ ಇಲ್ಲ ಇವರಿಂದಾನೇ ನಮ್ಮ ಟ್ರಿಪ್ ತುಂಬಾನೇ ಆಗಿ ಬಿಟ್ಟಿತ್ತು ಅದು ಮಾತ್ರ ಇಲ್ಲ ಇವರು ಊಟ ಎಲ್ಲವನ್ನು ತಿಂದು ಖಾಳಿ ಮಾಡಿಬಿಡ್ತಿದ್ರು ಆದ್ರಿಂದಾನೇ ನಮ್ಮ ಕೈಯಲ್ಲಿ ಏನನ್ನು ಕಂಡು ಆಗ್ಲಿಲ್ಲ ಅರ್ಧ ದಾರಿಯಲ್ಲಿ ರಿಟರ್ನ್ ಬರೋ ತರ ಸಿಚುವೇಶನ್ ಆಗ್ಬಿಡ್ತು ಅಂತ ಹೇಳ್ಬೇಕಾದ್ರೆ ಅವಾಗ ಅಲ್ಲಿರುವ ಜಾಗ್ರಫಿ ಆಫೀಸರೇ ಸಾವುಕಾರರನ್ನ ಸಮಾಧಾನ ಮಾಡಿ ಸರಿ ಬಿಡಿ ಸರ್ ಇವಾಗ ಫಸ್ಟ್ ವರ್ಲ್ಡ್ ವಾರ್ ಬೇರೆ ಬರ್ತಾ ಇದೆ ನಮಗೆ ಅದಕ್ಕೆ ನಿಮ್ಮ ಸಪೋರ್ಟ್ ಫುಲ್ಲು ಬೇಕು ಫೈನಾನ್ಷಿಯಲ್ ಸಪೋರ್ಟ್ ಬೇಕಲೇ ಬೇಕು ಅಂತ ಸಾಹ್ಕರ ಹತ್ರ ಕೇಳ್ಬೇಕಾದ್ರೆ ಅದಕ್ಕೆ ಅವರು ಕೂಡ ಸಾರಿ ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ಹೀರೋ ನನ್ನ ಹತ್ರ ಸಾರಿ ಅನ್ನ ಕೇಳಬೇಕು ಯಾಕೆಂದ್ರೆ ನನ್ನನ್ನು ಕರ್ಕೊಂಡು ಹೋಗಿ ಒಂದು ಚಿಕ್ಕ ವಿಷಯವನ್ನ ಕೂಡ ತೋರಿಸ್ಲಿಲ್ಲ ನನ್ನನ್ನು ಬಿಟ್ಟ ನಾನು ಮಾಡಿದ ಸ್ಪಾನ್ಸರ್ಶಿಪ್ ಎಲ್ಲವೂ ವೇಸ್ಟ್ ಆಗೋಯ್ತು ಸೊ ಅದಕ್ಕಾಗಿ ಅವನು ನನ್ನ ಹತ್ರ ಅನ್ನ ಕೇಳಲೇಬೇಕು ಅಂತ ಅವರು ಕೇಳ್ಕೊಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಸರಿ ನಾನು ಅನ್ನ ಕೇಳ್ತೀನಿ ಆದ್ರೆ ನಾನು ನಿಮ್ಮ ಹತ್ರ ಕೇಳಲ್ಲ ಇಲ್ಲಿರೋ ನನ್ನ ಟೀಮ್ ಹತ್ರನೇ ನಾನು ಸಾರಿಯನ್ನ ಕೇಳ್ತೀನಿ ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರು ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿದ್ರು ಆದ್ರೆ ನಾನೇ ಪರವಾಗಿಲ್ಲ ಅಂತ ನಿಮ್ಮನ್ನ ಕರ್ಕೊಂಡು ಹೋದೆ ಅದು ಮಾತ್ರ ಇಲ್ಲ ರಿಟರ್ನ್ ನಿಮ್ಮನ್ನ ಕಳ್ಸಿಕೊಡದಕ್ಕಾಗಿ ಅಲ್ಲಿ ಒಂದು ಕುದುರೆಯನ್ನ ಹಿಡಿದು ಊಟವನ್ನು ಕೊಟ್ಟು ಕಳಿಸ್ತೀವಿ ಅದನ್ನ ಮಾತ್ರ ನಾವು ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಆ ಎಲ್ ಡರೋಡನ್ನ ನಾವು ಕಂಡಿಡ್ ಬಿಡ್ತಿದ್ವಿ ಎಲ್ಲವೇ ನಿಮ್ಮಿಂದಾನೇ ಫೇಲಿಯರ್ ಆಗಿದ್ದು ನಿಮ್ಮ ಕೈಯಲ್ಲಿ ಏನನ್ನ ಮಾಡೋಕೆ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಅವರ ಟೀಮ್ ಅನ್ನ ಕರ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾರೆ ಬಂದು ನೋಡ್ತಾರೆ ತುಂಬಾ ವರ್ಷಗಳ ನಂತರ ಇಬ್ಬರು ಮೀಟ್ ಮಾಡ್ಕೋತಾ ಅದು ಮಾತ್ರ ಇಲ್ಲ ಹೊರಡ್ಬೇಕಾದ್ರೆ ಇಬ್ಬರು ಜಗಳ ಮಾಡ್ಕೊಂಡಿದ್ರಲ್ವಾ ಇವಾಗ ಜಗಳ ಎಲ್ಲವನ್ನು ಮರೆತು ಇಬ್ಬರು ಸಮಾಧಾನ ಆಗ್ತಾರೆ ಅದು ಮಾತ್ರ ಇಲ್ಲ ನಮ್ಮ ಹೀರೋ ಮನೆಗೆ ಬಂದ ಮೇಲೆ ಅವನಿಗೆ ಒಂದು ಲೆಟರ್ ಬಂದಿರುತ್ತೆ ಅದ್ರಲ್ಲಿ ಏನನ್ನ ಹಾಕಿದೆ ಅಂದ್ರೆ ನಮ್ಮ ಆರ್ಮಿಯಲ್ಲಿ ಸೋಲ್ಜರ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನೀವು ಬೇಗನೆ ಬಂದು ಜಾಯಿನ್ ಆಗ್ಬೇಕು ಮತ್ತೆ ಅಂತ ಹಾಕಿರ್ಬೇಕಾದ್ರೆ ಇದನ್ನ ನೋಡುವ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಆದ್ರೆ ಆರ್ಮಿ ಕರೆದ್ರೆ ಹೋಗೋಕೆ ಆಗಲ್ಲ ಅಂತ ಹೇಳೋಕೆ ಆಗುತ್ತಾ ಅವರ ಅವರ ದೊಡ್ಡ ಮಗ ಈ ವಿಷಯ ತಂದೆಯನ್ನ ಜೋರಾಗಿ ಬಯೋದಕ್ಕೆ ನೀವು ಸ್ಪೆಂಡ್ ಮಾಡಿಲ್ಲ ನಿಮಗೆ ಎಲ್ಲರೂ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋದು ಮಾತ್ರನೇ ನಿಮ್ಮ ಗುರಿಯಾಗಿತ್ತು ಆದ್ರಿಂದ ನೀವು ನಮ್ಮನ್ನ ಬಿಟ್ಬಿಟ್ರಿ ಇವಾಗ ಮತ್ತೆ ನೀವು ಆರ್ಮಿಗೆ ಹೋದ್ರೆ ನಮ್ಮ ಕೈಯಲ್ಲಿ ಹೇಗೆ ನಿಮ್ಮನ್ನ ಬಿಟ್ಬಿಟ್ಟು ಇರೋಕೆ ಆಗುತ್ತೆ ಮತ್ತೆ ನೀವು ಯಾವಾಗ ಬರ್ತೀರಾ ಅಂತ ಕೋಪದಲ್ಲಿ ಹುಡ್ಗ ಬೈಕೊಂಡೆ ಹಾಗೆ ಅವರ ತಂದೆ ಹತ್ರ ಬರ್ಬೇಕಾದ್ರೆ ನಮ್ಮ ಹೀರೋನು ತಾಳ್ಮೆಯಿಂದ ಇರ್ತಾನೆ ಆದ್ರೆ ಹುಡುಗ ತುಂಬಾ ಮಾತಾಡೋದ್ರಿಂದ ಟೆನ್ಶನ್ ಆದ ನಮ್ಮ ಹೀರೋ ಅವನಿಗೆ ಹೊಡೆದ್ ಬಿಡ್ತಾರೆ ಆಮೇಲೆ ಅಮ್ಮಾನೇ ಬಂದು ಅವನನ್ನ ಸಮಾಧಾನ ಮಾಡ್ತಾರೆ ತಂದೆ ಹತ್ರ ಈ ರೀತಿ ಎಲ್ಲ ಮಾತಾಡಬೇಡ ತಂದೆ ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕಾಗಿ ಮಾಡ್ತಾ ಇರ್ತಾರೆ ಅನ್ನೋ ತರ ಹೇಳಿ ಹುಡುಗನನ್ನ ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೆ ಸೀನನ್ನ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋ ನೆಕ್ಸ್ಟ್ ಬಂದು ಆರ್ಮಿಗೆ ಜಾಯಿನ್ ಆಗ್ತಾರೆ ಸೊ ವಾರ್ ನಡೀತಾ ಇರುತ್ತೆ ಒಂದು ಜಾಗದಲ್ಲಿ ಆವಾಗ ನ್ಯೂಸ್ ಪೇಪರ್ ಅಲ್ಲಿ ಒಂದು ವಿಷಯ ಬಂದಿರುತ್ತೆ ಅದನ್ನ ನಮ್ಮ ಹೀರೋ ನೋಡ್ತಾರೆ ಅದರಲ್ಲಿ ಏನನ್ನ ಅಂದ್ರೆ ಆ ಸಾಹುಕಾರರು ಇದಾರೆ ಅಲ್ವಾ ಅವರು ಆ ಎಲ್ಡರ ಸಿಟಿಯನ್ನು ಕಂಡುಹಿಡಿಬೇಕು ಅನ್ನೋದಕ್ಕಾಗಿ ಒಂದು ಟೀಮನ್ನ ಫಾರ್ಮ್ ಮಾಡಿ ಅಲ್ಲಿಗೆ ಹೊರಟಿದ್ದಾರೆ ಅನ್ನೋ ರೀತಿ ಹಾಕಿರುತ್ತೆ ಸೊ ಇದನ್ನ ನಮ್ಮ ಹೀರೋ ನೋಡ್ತಾ ಇರ್ತಾರೆ ನೆಕ್ಸ್ಟ್ ಆ ಕಡೆ ಬಾರು ಕೂಡ ಜೋರಾಗಿ ನಡೀತಾ ಇರುತ್ತೆ ಆವಾಗ ಒಂದು ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಎನಿಮಿ ಕಡೆಯಿಂದ ಒಬ್ಬಳು ಶೂನ್ಯ ಮಾಡುವವಳನ್ನ ಕರ್ಕೊಂಡು ಬಂದಿರುತ್ತಾರೆ ಅವರ ಹತ್ರ ನಮ್ಮ ಹೀರೋ ನನ್ನ ಫ್ಯೂಚರ್ ಹೇಗಿರುತ್ತೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅವರು ನಮ್ಮ ಹೀರೋ ಅವರ ಕೈಯನ್ನ ಹಿಡಿದು ಏನನ್ನು ಹೇಳ್ತಾರೆ ಆ ರೀತಿ ಹೇಳಬೇಕಾದ್ರೆ ನಮ್ಮ ಹೀರೋಗೆ ತುಂಬಾ ವಿಷಯಗಳು ಫ್ಲಾಶ್ ಆಗುತ್ತೆ ನಮ್ಮ ಹೀರೋ ಆ ಎಲ್ಡೆರಡನ್ನ ಕಂಡಿಡಿದ ರೀತಿಯೋ ಅಲ್ಲಿರುವ ಜನರೆಲ್ಲ ನಮ್ಮ ಹೀರೋವನ್ನ ಅವರ ಸಿಟಿ ಒಳಗಡೆ ಕರ್ಕೊಂಡು ಹೋಗೋ ರೀತಿ ಅವರಿಗೆ ಫ್ಲಾಶ್ ಆಗ್ತಾ ಇರುತ್ತೆ ತಕ್ಷಣ ಆ ಶೂನ್ಯ ಮಾಡುವವರು ಏನನ್ನು ಹೇಳ್ತಾರೆ ಅಂದ್ರೆ ನಿಮ್ಮ ಕಣ್ಣಿಗೆ ಏನೆಲ್ಲ ಕಾಣಿಸ್ತೋ ಅದು ನಿಜವಾಗ್ಲೂ ನಡೆಯುತ್ತೆ ಅಂತ ಹೇಳಬೇಕಾದ್ರೆ ಇದನ್ನ ಕೇಳುವ ನಮ್ಮ ಹೀರೋಗೆ ತುಂಬಾ ಖುಷಿ ಆಗುತ್ತೆ ನೆಕ್ಸ್ಟ್ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಎಲ್ಲ ಸೋಲ್ಜರ್ಸ್ ಅನ್ನು ಕರೆದು ಹೈಯರ್ ಆಫೀಸರ್ ನಮ್ಮ ಹೀರೋಗೆ ಆರ್ಡರ್ ಅನ್ನು ಕೊಡದೇ ಇದ್ರು ಕೂಡ ಅಂತ ಹೋಗಿ ಆ ಎನಿಮಿ ಟೀಮ್ ಅನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಹೇಳ್ತಾರೆ ಆದ್ರಿಂದ ನಮ್ಮ ಹೀರೋ ಅವನ ಟೀಮ್ ಅನ್ನು ಸೇರಿದವರು ತುಂಬಾ ಜನರು ಸತ್ತೋಗ್ತಾರೆ ಅದರಲ್ಲೂ ಎನಿಮಿ ಟೀಮ್ ಇಂದ ಏನೋ ಒಂದು ರೀತಿಯ ಗ್ಯಾಸ್ ಬಾಂಬ್ ಎಲ್ಲ ಎತ್ತಿ ಬಿಸಾಕ್ತಾರೆ ಸ್ವಲ್ಪ ಜನರು ಮಾಸ್ಕ್ ನೆಲ್ಲ ಹಾಕೊಂಡು ತಪ್ಪಿಸ್ಕೋತಾರೆ ಆದ್ರೂ ತುಂಬಾ ಜನರು ಸತ್ತೋಗ್ತಾರೆ ಅದನ್ನು ನೋಡುವ ನಮ್ಮ ಹೀರೋಗೆ ತುಂಬಾನೇ ಮನಸ್ಸಿಗೆ ಬೇಜಾರಾಗುತ್ತೆ ನಮ್ಮ ತಪ್ಪಾದ ಡಿಶನ್ ಇಂದಾನೆ ಈ ರೀತಿ ನಡೀತಾ ಇದೆ ಅಂತ ನಮ್ಮ ಹೀರೋ ಎದ್ದು ಬಂದು ಮುಂದೆ ನಿಂತು ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಆ ಗ್ಯಾಸ್ ಬಾಂಬ್ ಇಂದ ನಮ್ಮ ಹೀರೋನು ಅನ್ಕೋನ್ಶಿಯಸ್ ಆಗಿ ಅಲ್ಲೇ ದುಪ್ಪ ಅಂತ ಬಿದ್ದೋಗ್ತಾನೆ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಹೀರೋ ಹಾಸ್ಪಿಟಲ್ ಅಲ್ಲಿ ಇರ್ತಾ ಇದಾರೆ ಆದ್ರೆ ಕಣ್ಣಿಗೆ ಮಾತ್ರ ಬ್ಯಾಂಡೇಜ್ ಅನ್ನ ಹಾಕಿರುತ್ತೆ ಇದನ್ನ ಕೇಳ್ಪಟ್ಟಿದ ತಕ್ಷಣ ನಮ್ಮ ಹೀರೋ ಅವರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅವರನ್ನ ನೋಡೋಕೆ ಬಂದಿರ್ತಾರೆ ದೊಡ್ಡ ಮಗ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ ತಂದೆ ಅವರು ನಮಗಾಗಿ ಇಷ್ಟು ಕಷ್ಟ ಪಟ್ಟಿದ್ದಾರೆ ಅಂತ ಫೀಲ್ ಮಾಡಿ ಅವರ ತಂದೆ ಹತ್ರ ಬಂದು ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ ನಾನೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ತುಂಬಾನೇ ಸೌರ್ಯನ ಕೇಳ್ತಾನೆ ಹಾಗೆ ದಿನಗಳು ಕಳೆಯುತ್ತೆ ಇವಾಗ ನಮ್ಮ ಹೀರೋಗೆ ಕಣ್ಣಲ್ಲ ವಾಸಿ ಆದ್ರಿಂದ ನಮ್ಮ ಹೀರೋ ಅವರ ಮಗನನ್ನ ಕರ್ಕೊಂಡು ಚೆನ್ನಾಗಿ ಬೇಟೆಗೆಲ್ಲ ಹೋಗ್ತಾ ಇರ್ತಾರೆ ಆ ರೀತಿ ಇರ್ಬೇಕಾದ್ರೇನೆ ಒಂದು ದಿನ ಮಗ ಅವರ ತಂದೆ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ ತಂದೆ ನಾನು ನಿಮ್ಮನ್ನ ನೋಡಿ ತುಂಬಾನೇ ಇನ್ಸ್ಪೈರ್ ಆಗಿದ್ದೀನಿ ನೋಡಿ ಇಂಪ್ರೆಸ್ ಆಗ್ಬಿಟ್ಟಿದೀನಿ ಅದು ಮಾತ್ರ ಇಲ್ಲ ನಿಮಗೆ ಆ ಗೋಲ್ಡನ್ ಸಿಟಿಯನ್ನ ಹುಡುಕಿ ಕಂಡು ಅದೇ ತಾನೇ ನಿಮ್ಮ ಗುರಿ ಸೊ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ರು ಕೂಡ ಅದು ನಿಮ್ಮ ಕೈಯಲ್ಲಿ ಆಗ್ಲಿಲ್ಲ ಅಲ್ವಾ ಆದ್ರೆ ನಮ್ಮ ತಂದೆ ಯಾವತ್ತೂ ಸೋಲ್ಬಾರ್ದು ಈ ಸಲ ನಾನು ನಿಮ್ಮ ಜೊತೆ ಬರ್ತೀನಿ ನಾವಿಬ್ಬರು ಸೇರಿ ಹೋಗಿ ಆ ಗೋಲ್ಡನ್ ಸಿಟಿಯನ್ನ ಹುಡುಕೋಣ ಅನ್ನೋ ತರ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನನ್ನ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಕಣಪ ಆದ್ರೆ ನಿಮ್ಮ ತಾಯಿ ನಿನ್ನನ್ನ ಬಿಡಲ್ಲ ಅಲ್ಲ ಅಂತ ಹೇಳಬೇಕಾದ್ರೆ ಅದಕ್ಕೆ ತಕ್ಷಣ ನಮ್ಮ ಹೀರೋ ಅವರ ಮಗ ಡೈರೆಕ್ಟ್ ಅವರ ತಾಯಿ ಹತ್ರ ಬಂದು ಪರ್ಮಿಷನ್ ಕೇಳ್ತಾ ಇರ್ತಾನೆ ಆದ್ರೆ ಯಾರ ತಾನೇ ಈ ರೀತಿ ಬಿಡ್ತಾರೆ ಅದೇ ತರನೇ ಅವರ ತಾಯಿ ಕೂಡ ಬಿಡಲ ಅಂತ ಹಠ ಮಾಡ್ತಾ ಇರ್ತಾರೆ ಆದ್ರೂ ಮಗ ತುಂಬಾನೇ ಕಂಪಲ್ ಮಾಡಿ ಕೇಳಿ ಅವರ ತಾಯಿಯನ್ನ ಒಪ್ಪಿಸ್ ಬಿಡ್ತಾನೆ ಅಷ್ಟೇ ಕಟ್ ಮಾಡಿದ್ರೆ ನಮ್ಮ ಹೀರೋ ಮತ್ತೆ ಅವರ ಮಗ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೂತು ಮಾತಾಡ್ತಾ ಇರ್ತಾರೆ ನಾನು ನನ್ನ ಮಗನು ಸೇರಿ ಆ ಗೋಲ್ಡನ್ ಸಿಟಿಯನ್ನು ಹುಡುಕಿ ಹೋಗ್ತೀವಿ ಖಂಡಿತ ಅದನ್ನ ಕಂಡಿಡದೆ ಖಂಡಿತೀವಿ ಅನ್ನೋ ತರ ಹೇಳಿ ಮಾತಾಡ ಇರ್ತಾರೆ ಈ ವಿಷಯ ಎಲ್ಲ ಊರಲ್ಲೂ ಸ್ಪ್ರೆಡ್ ಆಗುತ್ತೆ ಅದ್ರಲ್ಲೂ ಆ ಜೋಗ್ರಫಿಕಲ್ ಸೊಸೈಟಿ ಹೆಡ್ ಇದ್ದಾರೆ ಅಲ್ಲ ಅವರು ನಮ್ಮ ಹೀರೋ ಕರೆದು ಮಾತಾಡ್ತಾರೆ ನೀನು ಮಾತ್ರ ಆ ರೀತಿ ಹೋಗಿ ಗೋಲ್ಡನ್ ಸಿಟಿಯನ್ನ ಕಂಡು ಹಿಡಿದು ಬಿಟ್ರೆ ಅದು ನಮ್ಮ ನಾಡಿಗೆನೆ ಹೆಮ್ಮೆ ಸೊ ನಿನಗೆ ಸ್ಪಾನ್ಸರ್ಶಿಪ್ ಇಲ್ಲ ಅಂತ ನೀನೇನು ವರಿ ಪಡ್ಬೇಡ ಆ ಕೆಲಸವನ್ನ ನಾವು ನೋಡ್ಕೊತೀವಿ ಅದು ಮಾತ್ರ ಇಲ್ಲ ಸ್ವಲ್ಪ ದಿನಗಳ ಹಿಂದೆನೆ ಆ ಸಾಹುಕಾರ ಕೂಡ ಜಾಗಕ್ಕೆ ಹೋಗಿದ್ದಾನೆ ಅಂತ ಅಂತ ಮಾತಾಡೋದಕ್ಕೆ ಬರ್ಬೇಕಾದ್ರೇನೆ ನಮ್ಮ ಹೀರೋ ಫಟ್ ಅಂತ ಅವರನ್ನ ಸ್ಟಾಪ್ ಮಾಡಿ ಪ್ಲೀಸ್ ಅವರ ಬಗ್ಗೆ ಮಾತಾಡ್ಬೇಡಿ ಅಂತ ಹೇಳ್ಬಿಡ್ತಾರೆ ಆಮೇಲೆ ನಮ್ಮ ಹೀರೋ ಆ ಹೆಡ್ ಹತ್ರ ಏನನ್ನ ಹೇಳ್ತಾರೆ ಅಂದ್ರೆ ಈ ಕಾಂಪಸ್ ಅನ್ನ ನಾನು ಇಪ್ಪತ್ತು ವರ್ಷಗಳಾಗಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಏನಾದ್ರೂ ಅಕಸ್ಮಾತ್ ಆ ಗೋಲ್ಡನ್ ಸಿಟಿಯನ್ನ ಹುಡುಕಿ ಕಂಡಿರ್ದ್ ಬಿಟ್ರೆ ಇದು ನಿಮ್ಮ ಕೈಗೆ ಬಂದು ತಲುಪುತ್ತೆ ಇದು ಏನಾದ್ರೂ ನಿಮ್ಮ ಕೈಗೆ ಬಂದು ತಲುಪಲಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಟ್ಟಿದೀನಿ ಅಂತಾನೆ ನೀವು ಅನ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಹೆಡ್ಡಿಗೂ ತುಂಬಾನೇ ಬೇಜಾರಾಗುತ್ತೆ ಆದ್ರೂ ಅವರಿಂದ ಏನನ್ನ ಮಾಡೋದಕ್ಕೆ ಸಾಧ್ಯ ಆದ್ರಿಂದ ಒಂದು ಮೆಡಲ್ ಅನ್ನ ನಮ್ಮ ಹೀರೋಗೆ ಕೊಟ್ಟು ಗೌರವ ಪಡಿಸುತ್ತಾರೆ ಆಮೇಲೆ ಸ್ವಲ್ಪ ದಿನದಲ್ಲೇ ನಮ್ಮ ಹೀರೋ ಮತ್ತೆ ಅವರ ಮಗ ಗೋಲ್ಡನ್ ಸಿಟಿಯನ್ನ ಹುಡುಕಿ ಮತ್ತೆ ಅಮೆಜಾನ್ ಫಾರೆಸ್ಟ್ ಒಳಗಡೆ ಹೋಗ್ತಾರೆ ಹಾಗೆ ದಿನಗಳು ಬೇಗ ಬೇಗ ಕಳಿಯುತ್ತೆ ನಮ್ಮ ಹೀರೋ ಬುಡಕಟ್ಟು ಜನರನ್ನ ಫ್ರೆಂಡ್ ಮಾಡಿ ಇಟ್ಕೊಂಡಿರ್ತಾರೆ ಅಲ್ವಾ ಸೊ ಅವರಿರುವ ಜಾಗಕ್ಕೆ ಬರ್ತಾನೆ ಅಲ್ಲೇ ಸ್ವಲ್ಪ ದಿನ ಸ್ಟೇ ಆಗಿದ್ದು ಅವ್ರಗಳ ಜೊತೆ ಫೋಟೋಸ್ ಫೋಟೋಸ್ನೆಲ್ಲ ತಗೋತಾರೆ ಆಮೇಲೆ ಮತ್ತೆ ಅವರ ಪಯಣವನ್ನ ಶುರು ಮಾಡ್ತಾರೆ ಹೀಗೆ ತುಂಬಾ ದಿನ ಕಳೆಯುತ್ತೆ ಕಾಡಿನ ಒಳಗಡೆ ತುಂಬಾ ದೂರ ಬಂದ್ಬಿಟ್ಟಿರ್ತಾರೆ ಆ ರೀತಿ ಒಂದು ಜಾಗಕ್ಕೆ ಬರ್ಬೇಕಾದ್ರೆ ಅಲ್ಲಿರುವ ಒಂದು ಬುಡಕಟ್ಟು ಜನರ ಹತ್ರ ಸಿಗೋಕೋ ಬಿಡ್ತಾರೆ ನಮ್ಮ ಹೀರೋ ಮತ್ತೆ ಅವರ ಮಗ ಆದ್ರೂ ನಮ್ಮ ಹೀರೋ ಏನೇ ಇದ್ರು ನೈಸ್ ಆಗಿ ಮಾತಾಡಿ ಎಲ್ಲರನ್ನು ಕರೆಕ್ಟ್ ಮಾಡ್ಬಿಡ್ತಾನೆ ಅಲ್ವಾ ಅದೇ ರೀತಿ ಇವ್ರುಗಳ ಹತ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ ನಮ್ಮ ಹೀರೋ ಆದ್ರೆ ಅವ್ರುಗಳು ಏನನ್ನು ಕೇರಿ ಮಾಡ್ತಾ ಇಲ್ಲ ಸರಿ ಓಕೆ ಹಾಗಾದ್ರೆ ಇವರು ಹತ್ರ ಇಂದ ಸದ್ಯಕ್ಕೆ ತಪ್ಪಿಸಿಕೊಂಡ್ರೆ ಸಾಕು ಅಂತ ನಮ್ಮ ಹೀರೋ ಮತ್ತೆ ಅವರ ಮಗ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾರೆ ಆ ಕಾರ್ಡ್ ವಾಸಿ ಜನರು ಇವ್ರುಗಳನ್ನ ಚೇಸ್ ಮಾಡಿ ಬರ್ತಾರೆ ಹಾಗೆ ಕಾಡ್ ಒಳಗಡೆ ತುಂಬಾ ದೂರ ಬಂದ ಮೇಲೆ ಇವರುಗಳ ಹತ್ರ ಇಂದ ತಪ್ಪಿಸಿಕೊಬೇಕು ಅಂತ ಇನ್ನೊಂದು ಬುಡಕಟ್ಟು ಜನರ ಹತ್ರ ಸಿಗಕೋ ಬಿಡ್ತಾರೆ ಸೊ ಆ ಗ್ರೂಪ್ ಜನ ಏನನ್ನ ಮಾಡ್ತಾರೆ ಅಂದ್ರೆ ನಮ್ಮ ಹೀರೋವನ್ನ ಚೇಂಜ್ ಮಾಡಿ ಬಂದ್ರಲ್ವಾ ಆ ಜನರನ್ನ ಕುಂದ್ಬಿಟ್ಟು ನಮ್ಮ ಹೀರೋ ಮತ್ತೆ ಅವರ ಮಗನನ್ನ ಹಿಡಿದು ಕರ್ಕೊಂಡು ಹೋಗ್ಬಿಡ್ತಾರೆ ಅವರ ಜಾಗಕ್ಕೆ ಕರ್ಕೊಂಡು ಹೋಗಿ ಅವರ ಬಾಸ್ ಹತ್ರ ಬಿಟ್ಬಿಡ್ತಾರೆ ಈ ಬುಡಕಟ್ಟು ಜನರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನೋಡೋದಕ್ಕೆ ಡಿಫ್ರೆಂಟ್ ಆಗಿರ್ತಾ ಇದ್ದಾರೆ ಸೊ ಆ ಗ್ರೂಪ್ ಹೆಡ್ ಏನನ್ನ ಹೇಳ್ತಾರೆ ಅಂದ್ರೆ ಇವರನ್ನ ಕರ್ಕೊಂಡು ಹೋಗಿ ಅಂದ್ರೆ ಅವರ ಲ್ಯಾಂಗ್ವೇಜ್ ಅಲ್ಲಿ ಅವ್ರ ಅವರು ಒಳಗಡೆನೆ ಮಾತಾಡ್ಕೊತಾರೆ ಇವರುಗಳನ್ನ ಕರ್ಕೊಂಡು ಹೋಗಿ ಆ ರಿವರ್ ಹತ್ರ ಇಟ್ಟು ನಾವು ಮಾಡೋ ಸಂಪ್ರದಾಯ ಎಲ್ಲವನ್ನು ಮಾಡಿ ಅಂತ ಹೇಳ್ಬೇಕಾದ್ರೆ ಅದೇ ತರ ಕರ್ಕೊಂಡು ಹೋಗ್ತಾರೆ ರಾತ್ರಿ ಆಗುತ್ತೆ ಏನೋ ಒಂದು ಲಿಕ್ವಿಡ್ ಅನ್ನ ತಂದು ಇದನ್ನ ಕುಡಿಯಿರಿ ಅಂತ ಹೇಳ್ತಾರೆ ಆವಾಗ ನಮ್ಮ ಹೀರೋ ಅವರ ಮಗ ತುಂಬಾನೇ ಹೆದರ್ಕೋತಾನೆ ಅಪ್ಪ ನಾವು ಸೊತೋಗ್ಬಿಡ್ತೀವ ನಮ್ಮನ್ನ ಕುಂದ್ಬಿಡ್ತಾರೆ ಇವರು ಅಂತ ತುಂಬಾನೇ ಹೆದರ್ಕೋಬೇಕಾದ್ರೆ ಆವಾಗ ನಮ್ಮ ಹೀರೋ ಇಲ್ಲ ಹೆದರ್ಕೋಬೇಡ ನಾವು ತುಂಬಾ ವಿಷಯಗಳನ್ನ ಗೆದ್ದು ಬಂದಿದೀವಿ ಸಾಧನೆ ಮಾಡಿ ಬಂದಿದೀವಿ ಜಾಗಕ್ಕೆ ಇವಾಗ ನಮಗೆ ಇಲ್ಲಿ ಏನು ನಡೆಯುತ್ತೆ ಅನ್ನೋದು ನಮಗೇನೆ ಗೊತ್ತಿಲ್ಲ ಆದ್ರೂ ಪರವಾಗಿಲ್ಲ ಇಷ್ಟು ದೊಡ್ಡ ಸಾಧನೆಯನ್ನ ನಾವು ಮಾಡಿದೀವಿ ಅದಕ್ಕಾಗಿ ನಾವು ಖುಷಿ ಪಡ್ಬೇಕು ಸೊ ನನಗೆ ನೀನಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಬೇಕಾದ್ರೆ ಇದನ್ನ ಕೇಳುವ ಮಗ ತುಂಬಾನೇ ಖುಷಿ ಆಗ್ತಾನೆ ಅದೇ ತರ ಹೇಳಿ ಅವರ ತಂದೆಯನ್ನು ಖುಷಿ ಪಡಿಸ್ತಾನೆ ಮತ್ತೆ ಒಂದರ ಲಿಕ್ವಿಡ್ ಅನ್ನ ಕುಡಿಯೋಕೆ ಹೇಳಿದ್ರಲ್ವಾ ಅದನ್ನ ಕುಡಿದಿದ್ದ ತಕ್ಷಣ ಇಬ್ಬರು ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ ಅನ್ಕಾನ್ಶಿಯಸ್ ಆಗಿದ ತಕ್ಷಣ ಆ ಬುಡಕಟ್ಟು ಜನರು ನಮ್ಮ ಹೀರೋ ಮತ್ತೆ ಅವರ ಮಗನನ್ನ ಎತ್ಕೊಂಡು ಎಲ್ಲಿಗೋ ಹೋಗ್ತಾರೆ ಹಾಗೆ ಸೀನ್ ಕಟ್ ಆಗುತ್ತೆ ಇವಾಗ ತುಂಬಾ ದಿನಗಳು ಕಳೆದ್ ಬಿಡುತ್ತೆ ವರ್ಷಗಳೇ ಕಳೆದ್ ಬಿಡುತ್ತೆ ಇಲ್ಲಿ ಆ ಜೋಗ್ರಫಿ ಹೆಡ್ ಅನ್ನೇ ತೋರಿಸ್ತಾರೆ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ ನಮ್ಮ ಹೀರೋ ಅವನು ಸತ್ತೋಗ್ಬಿಟಾ ಅಂತ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಸಮಯದಲ್ಲಿ ನಮ್ಮ ಹೀರೋ ಅವರ ಹೆಂಡತಿ ಆ ಜಾಗಕ್ಕೆ ಬರ್ತಾರೆ ಆ ರೀತಿ ಬಂದವರು ಏನನ್ನ ಹೇಳ್ತಾರೆ ಅಂದ್ರೆ ಈ ರೀತಿ ನಿನ್ನೆ ನಮ್ಮ ಮನೆಗೆ ಒಬ್ಬರು ಬಂದಿದ್ರು ಅವರು ನನ್ನ ಗಂಡ ಮತ್ತೆ ಮಗನನ್ನ ನೋಡಿದ್ದಾಗಿ ನನ್ನ ಹತ್ರ ಹೇಳಿದ್ರು ಅಂತ ಹೇಳಬೇಕಾದ್ರೆ ತಕ್ಷಣ ಆ ಹೆಡ್ ಇಲ್ಲಿ ನೋಡಮ್ಮ ಖಂಡಿತ ಅವರು ಜೀವಂತವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತ ತೀರೋಗ್ಬಿಟ್ಟಿರ್ತಾರೆ ನನಗೆ ಗೊತ್ತಾಗ್ತಾ ಇದೆ ನೀನು ತುಂಬಾನೇ ಕಷ್ಟದಲ್ಲಿ ಇರ್ತಾ ಇದೆಯಾ ಅಂತ ಆದ್ರೂ ಇದನ್ನ ನಂಬು ಇದೇನೆ ನಿಜ ಅಂತ ಹೇಳಬೇಕಾದ್ರೆ ಅವರು ತುಂಬಾನೇ ಫೀಲ್ ಮಾಡ್ತಾರೆ ಆ ರೀತಿ ಫೀಲ್ ಮಾಡ್ಕೊಂಡೆ ನಿನ್ನೆ ನನ್ನನ್ನು ನೋಡೋಕೆ ಬಂದವರು ಈ ಕಾಂಪಸ್ ಅನ್ನ ನನ್ನ ಹತ್ರ ಕೊಟ್ಟು ಹೋದ್ರು ಹೋಗ್ಬೇಕಾದ್ರೆ ಇದನ್ನ ನಿಮ್ಮ ಹತ್ರ ಕೊಡೋಕೆ ಹೇಳಿದ್ರು ಅಂತ ಹೇಳಿ ಆ ಕಾಂಪಸ್ ಅನ್ನ ಜೋಗ್ರಫಿ ಹೆಡ್ ಹತ್ರ ಕೊಡ್ಬೇಕಾದ್ರೆ ಅಷ್ಟೇ ಅದನ್ನ ನೋಡಿದ ತಕ್ಷಣ ಶಾಕ್ ಆಗಿ ಬಿಡ್ತಾರೆ ಜೋಗ್ರಫಿ ಹೆಡ್ ಹಾಗಾದ್ರೆ ನಿನ್ನ ಹಸ್ಬೆಂಡ್ ಗೋಲ್ಡನ್ ಸಿಟಿಯನ್ನ ಕಂಡು ಹಿಡಿದ್ ಬಿಟ್ರಾ ಹಾಗಾದ್ರೆ ಅವರು ಜೀವಂತವಾಗಿ ಇರ್ತಾ ಇದಾರೆ ಅಂತ ಹೇಳಿ ನಮ್ಮ ಹೀರೋ ಮತ್ತೆ ಅವರ ಮಗಳನ್ನ ಕಂಡು ಹಿಡಿಯೋದಕ್ಕಾಗಿ ಒಂದು ಆರ್ಮಿ ಫೋರ್ಸ್ ಅನ್ನೇ ಕಳ್ಸೋದಕ್ಕೆ ರೆಡಿ ಮಾಡ್ತಾರೆ ಜೋಗ್ರಫಿ ಹೆಡ್ ಈ ಕಡೆ ಹೆಂಡತಿ ಅವರ ಗಂಡ ಮತ್ತೆ ಅವರ ಮಗ ಜೀವಂತವಾಗಿ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಖುಷಿ ಆಗ್ತಾರೆ ಾರೆ ಆದ್ರೆ ಎಲ್ಲಿದ್ದಾರೆ ಹೇಗಿದ್ದಾರೆ ಯಾವ ಜಾಗದಲ್ಲಿ ಇರ್ತಾ ಇದ್ದಾರೆ ಅನ್ನೋ ಯಾವುದೇ ವಿಷಯವೂ ಅವರಿಗೆ ಗೊತ್ತಿಲ್ಲ ಪರವಾಗಿಲ್ಲ ಅವರು ಬರೋವರೆಗೂ ನಾವು ಕೋನೇವರೆಗೂ ವೈಟ್ ಮಾಡೋಣ ಅಂತ ಯೋಚನೆ ಮಾಡಿ ಹಾಗೆ ಸಪ್ಪಿಗೆ ನಡೆದು ಹೋಗ್ತಾರೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಸೊ ಅವರಿಬ್ಬರು ಎಲ್ಲಿಗೆ ಹೋದ್ರೂ ಅವರಿಗೆ ಏನಾಯ್ತು ಗೋಲ್ಡನ್ ಸಿಟಿಯನ್ನು ಕೊಂಡಿಡಿದ್ರೋ ಇಲ್ವೋ ಅನ್ನೋದನ್ನ ಈ ಮೂವಿಯಲ್ಲಿ ತೋರಿಸಲಿಲ್ಲ ಯಾಕೆಂದ್ರೆ ಇದು ಒಂದು ರಿಯಲ್ ಸ್ಟೋರಿ ಅಲ್ವಾ ನಿಜವಾದ ಕಥೆಯಲ್ಲೂ ಅವರಿಬ್ಬರಿಗೂ ಏನಾಯ್ತು ಅನ್ನೋದು ಇಲ್ಲಿಯವರೆಗೂ ಮರ್ಮವಾಗಿ ಇರ್ತಾ ಇದೆ ಸೊ ಹೇಗಿತ್ತು ಮೂವಿ ಖಂಡಿತ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ ಸೊ ಇಷ್ಟ ಆಗಿದ್ರೆ ಮರಿ ಲೈಕ್ ಮಾಡಿ ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನು ಇಲ್ಲ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಗೆ ಹೇ ಈ ರೀತಿ ಒಂದು ಚಾನೆಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೋನ್ ಕ್ಯಾಚು ಪೀಪಲ್ಸ್ ವಿತ್ ವಿತ್ನದರ್ ನೈಸ್ ಮೂವಿ ಟೇಕ್ ಕೇರ್